ಅಂದರೆ ಏನು ಅದನ್ನು ಹೇಗೆ ಹೋದಬೇಕು ಯಾಕೆ ಓದಬೇಕು ಡಿಪ್ಲೊಮೊ ಇನ್ ಬೈಬಲ್ ಥಿಯಾಲಜಿ ಎಂಬ ಅಂಶಗಳಲ್ಲಿ ಏನ್ರಿ ಮೊದಲನೇ ಅಂಶವು ಬೈಬಲ್ ಅಂದರೆ ಏನು ಅದನ್ನು ಯಾಕೆ ಹೇಗೆ ಓದಬೇಕು ಬೇಕು ಪ್ರಾರಂಭದ ಅಂಶವು ಈ ಪ್ರಾರಂಭದ ಅಂಶವು ಪ್ರತಿ ಕ್ರೈಸ್ತರು ತಿಳಿದುಕೊಳ್ಳಬೇಕು ಸೇವೆ ಮಾಡಬೇಕು ಅಂದುಕೊಳ್ಳುವವರು ಖಂಡಿತವಾಗಿ ಈ ವಿಷಯವನ್ನು ತಿಳಿದುಕೊಂಡು ಏನ್ರಿ ಎಕ್ಸಾಮ್ಸ್ಗಳನ್ನು ಬರೆದು ಸರ್ಟಿಫಿಕೇಟ್ಗಳನ್ನು ಪಡೆದುಕೊಂಡು ಸಮಾಜದಲ್ಲಿ ಸೇವೆ ಮಾಡುವವರಾಗಿ ನಾವು ಇರಬೇಕಾಗುತ್ತೆ ಏನ್ರಿ ಪ್ರಿಯರಾದ ದೇವರ ಮಕ್ಕಳಿರ ಪರಿಶುದ್ಧ ಗ್ರಂಥವಾಗಿರುವಂಥ ಬೈಬಲ್ ಗ್ರಂಥವು ನಾವು ಅರ್ಥ ಮಾಡಿಕೊಳ್ಬೇಕಾದ್ರೆ ಇದು ಯಾರ ಮೂಲಕ ಬರೆಯಲ್ಪಟ್ಟಿದೆ ಹೇಗೆ ಬರೆಯಲ್ಪಟ್ಟಿದೆ ಬೈಬಲ್ ಅಂದರೆ ಏನು ಇದೆಲ್ಲವೂ ನಮ್ಗೆ ಗೊತ್ತಾಗಬೇಕು ಬೈಬಲ್ ಗ್ರಂಥವು ಪರಿಶುದ್ಧ ಗ್ರಂಥವು ಸತ್ಯವೇದ ಗ್ರಂಥವು ಎಂದು ಕರೆಯಲ್ಪಡ್ತಾ ಇದೆ ಪ್ರಪಂಚ ದೇಶದಲ್ಲಿ ಮೊದಲನೇದಾಗಿ ಬೈಬಲ್ ಅಂದರೆ ಏನು ಇದು ಪ್ರಿಯರಾದ ದೇವರು ಮಕ್ಕಳಿರ ಬಿಬ್ಲಾಸ್ ಎನ್ನುವಂಥ ಗ್ರೀಕು ಭಾಷೆಯಿಂದ ಇಂಗ್ಲಿಷ್ ಭಾಷೆಯಲ್ಲಿ ಬೈಬಲ್ ಎಂದು ಅನುವಾದ ಮಾಡಿದ್ದಾರೆ ಇಂಗ್ಲಿಷ್ ಭಾಷೆಯಲ್ಲಿ ಕನ್ನಡ ಭಾಷೆಯಲ್ಲಿ ಅರ್ಥ ಸತ್ಯವೇದ ಗ್ರಂಥವು ಪವಿತ್ರ ಗ್ರಂಥವು ಸತ್ಯವೇದ ಗ್ರಂಥವು ಪವಿತ್ರ ಗ್ರಂಥವು ತೆಲುಗುನಲ್ಲಿ ಪವಿತ್ರ ಗ್ರಂಥವು ಇನ್ನು ಅನೇಕ ಭಾಷೆಗಳಲ್ಲಿ ಕರೆಯಲ್ಪಡ್ತಾ ಇದೆ ಬೈಬಲ್ ಎನ್ನುವಂಥ ಪದ ಇದೆ ನೋಡಿ ಬೈಬಲ್ ಎನ್ನುವಂಥ ಪದ ಇದೆ ನೋಡಿ ಗ್ರೀಕು ಪದದಿಂದ ಅನುವಾದ ಮಾಡಿದ್ದಾರೆ ಗ್ರೀಕು ಪದದಲ್ಲಿ ಇದು ಬಿಬ್ಲಾಸ್ ಎಂದು ಕರೀತಾರೆ ಬಿಬ್ಲಾಸ್ ಎನ್ನುವಂಥ ಪದದಿಂದ ಬೈಬಲ್ ಎಂದು ಅನುವಾದ ಮಾಡಿದ್ದಾರೆ ಬಿಬ್ಲಾಸ್ ಎಂಬ ಪದಕ್ಕೆ ಅರ್ಥ ಏನಂತ ನೋಡುವಾಗ ಗ್ರಂಥವು ಎಂದು ಅರ್ಥ ಇಲ್ಲಾಂದ್ರೆ ಪುಸ್ತಕಗಳ ಸಮುದಾಯವು ಪುಸ್ತಕಗಳ ಸಮುದಾಯವು ಅಂದರೆ ಅನೇಕ ಪುಸ್ತಕಗಳನ್ನು ಸೇರಿದರೆ ಒಂದು ಗ್ರಂಥವಾಗುತ್ತೆ ಈ ಗ್ರಂಥಕ್ಕೆ ಬಿಬ್ಲಾಸ್ ಎಂದು ಹೇಳಿದ್ದಾರೆ ಇಂಗ್ಲಿಷ್ ಭಾಷೆಯಲ್ಲಿ ಬೈಬಲ್ ಎಂದು ಅನುವಾದ ಮಾಡಿದ್ದಾರೆ ನಮ್ಮ ಭಾಷೆಯಲ್ಲಿ ಗ್ರಂಥವು ಸತ್ಯ ವೇದ ಗ್ರಂಥವು ನಮ್ಮ ಭಾಷೆಯಲ್ಲಿ ಕನ್ನಡ ಭಾಷೆಯಲ್ಲಿ ಏನ್ರಿ ಇದು ಪ್ರಿಯರಾದ ದೇವ್ರ ಮಕ್ಕಳಿರ ಈ ಗ್ರಂಥದಲ್ಲಿ ಇರುವಂತಹ ವಚನಗಳಿದೆ ನೋಡಿ ಆದಿಕಾಂಡದಿಂದ ಪ್ರಕಟಣೆ ಗ್ರಂಥದವರೆಗೆ ಇರುವಂತ ವಚನಗಳಿದೆ ನೋಡಿ ಇದು ತಂದೆಯಾದ ದೇವರು ಬರೆಸಿದ್ದಾರೆ ದೇವರು ಬರೆಸಿದ್ದಾರೆ ಯಾರ ಮೂಲಕ ಬರೆಸಿದ್ದಾರೆ ಎಂದು ನೋಡುವಾಗ ಭಕ್ತರ ಮೂಲಕ ಎಲ್ಲಿರುತ್ತೆ ಆ ಮಾತು ಅಂತ ನೋಡುವಾಗ ಪ್ರಿಯರಾದ ದೇವರು ಮಕ್ಕಳಿರ ಪೇತ್ರನಿಗೆ ಬರೆದ ಎರಡನೇ ಪತ್ರಿಕೆ ಒಂದನೇ ಅಧ್ಯಾಯ ಇಪ್ಪತ್ತನೇ ವಚನ ಇಪ್ಪತ್ತೊಂದನೇ ವಚನ ಶಾಸ್ತ್ರದಲ್ಲಿರುವ ಯಾವ ಪ್ರವಾದನ ವಾಕ್ಯವು ಕೇವಲ ಮನುಷ್ಯ ಬುದ್ಧಿಯಿಂದ ವಿವರಿಸತಕ್ಕಂಥದ್ದಲ್ಲವೆಂಬುದನ್ನು ಮುಖ್ಯವಾಗಿ ತಿಳಿದುಕೊಳ್ಳಿರಿ ಯಾಕೆಂದರೆ ಯಾವ ಪ್ರವಾದನೆಯು ಎಂದು ಮನುಷ್ಯರ ಚಿತ್ತದಿಂದ ಉಂಟಾಗಲಿಲ್ಲ ಮನುಷ್ಯರು ಪವಿತ್ರಾತ್ಮ ಪ್ರೇರಿತರಾಗಿ ದೇವರಿಂದ ಹೊಂದಿದ್ದನ್ನೇ ಮಾತನಾಡಿದರು ದೇವರಿಂದ ಹೊಂದಿದ್ದನ್ನೇ ಮಾತನಾಡಿದ್ದಾರೆ ಅಂದರೆ ಪರಿಶುದ್ಧ ಗ್ರಂಥದಲ್ಲಿ ಸತ್ಯವೇದ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂತಹ ಪ್ರತಿ ವಚನಗಳನ್ನು ತಂದೆಯಾದ ದೇವರು ಮನುಷ್ಯರ ಮೂಲಕ ಬರೆಸಿದ್ದಾರೆ ತಂದೆಯಾದ ದೇವರಿದ್ದಾರೆ ತಂದೆಯಾದ ದೇವರು ಅಂದರೆ ಸೃಷ್ಟಿಕರ್ತನು ಆ ಸೃಷ್ಟಿಕರ್ತನಾಗಿರುವಂಥ ದೇವರು ಭಕ್ತರ ಮೂಲಕ ಬರೆಸಿದ್ದಾನೆ ಭಕ್ತರು ಯಾವ ರೀತಿ ಬರೆದಿದ್ದಾರೆ ಅಂತ ನೋಡುವಾಗ ಪವಿತ್ರಾತ್ಮನ ಪ್ರೇರಣೆಯಿಂದ ಬರೆದಿದ್ದಾರಂತೆ ಆದಿಕಾಂಡದಿಂದ ಪ್ರಕಟಣೆ ಗ್ರಂಥದವರೆಗೆ ಪುಸ್ತಕಗಳನ್ನು ಇವೆಲ್ಲ ಸೇರಿದರೆ ಗ್ರಂಥವು ಇವೆಲ್ಲ ಸೇರಿದರೆ ಗ್ರಂಥವು ಎಲ್ಲ ಪುಸ್ತಕಗಳು ಎಷ್ಟು ಪುಸ್ತಕಗಳಿವೆ ಹಳೆ ಒಡಂಬಡಿಕೆಯಲ್ಲಿ ಮೂವತ್ತೊಂಬತ್ತು ಪುಸ್ತಕಗಳಿವೆ ಹೊಸ ಒಡಂಬಡಿಕೆಯಲ್ಲಿ ಇಪ್ಪತ್ತೇಳು ಪುಸ್ತಕಗಳು ಇವೆ ಮೊದಲನೇದಾಗಿ ಪುಸ್ತಕಗಳ ಹೆಸರುಗಳನ್ನು ನಾವು ಕಲಿಬೇಕು ಏನ್ರಿ ಪ್ರಿಯರಾದ ದೇವರ ಮಕ್ಕಳಿದೆ ಎಷ್ಟೋ ಮಂದಿ ಕ್ರೈಸ್ತರು ಕೆಲವು ಪುಸ್ತಕಗಳ ಹೆಸರನ್ನು ಹೇಳಿದಾಗ ಹುಡುಕ್ತಾ ಇರ್ತಾರೆ ಹುಡುಕ್ತಾ ಇರ್ತಾರೆ ಪ್ರೇರೇ ಏ ವೇಳೆನ ಗ್ರಂಥ ಹುಡುಕ್ರಿ ಏ ವೇಳೆನ ಗ್ರಂಥ ಹೇಳಿದಾಗ ಏ ವೇಳನ ಗ್ರಂಥ ಹುಡುಕ್ ಬಹಳ ಟೈಮ್ ಹಿಡಿಯುತ್ತೆ ದಾನಿಯಲ್ಲ ಗ್ರಂಥ ಹೇಳಿದಾಗ ಅದು ಎಲ್ಲಿದೆ ಅಂತ ತುಂಬಾ ಜನ ಹುಡುಕ್ತಾ ಇರ್ತಾರೆ ಕೆಲವರಿಗೆ ಇಂಥ ಗ್ರಂಥ ಇಂಥ ಪುಸ್ತಕ ಅಂತ ಹೇಳಿದಾಗ ಬೇಗ ಅವರಿಗೆ ಅರ್ಥ ಆಗ್ತಾ ಇಲ್ಲ ಕೆಲವರಿಗೆ ಇನ್ನು ಕೆಲವರು ಬುದ್ಧಿವಂತರಿದ್ದಾರೆ ಬೇಗ ಬೇಗ ಓದ್ತಾ ಇದ್ದಾರೆ ಒಳ್ಳೆಯದು ಪರವಾಗಿಲ್ಲ ನಾನು ಹೇಳುವಂಥದ್ದು ಏನಪ್ಪ ಅಂದರೆ ವಾಕ್ಯವನ್ನು ಕಲ್ತವರಿಗೆ ನಾನು ಹೇಳ್ತಾ ಇಲ್ಲ ವಾಕ್ಯವನ್ನು ಕಲಿಯದವರಿಗೆ ಹೇಳ್ತಾ ಇದ್ದೀನಿ ವಾಕ್ಯವನ್ನು ಕಲಿಬೇಕು ವಾಕ್ಯವನ್ನು ಕಲಿಬೇಕು ಎಂದು ಯಾರಾದರೂ ಇಷ್ಟಪಟ್ಟರೆ ಅವರು ಈ ಒಂದು ವಿಡಿಯೋಗಳನ್ನು ನೋಡಿ ಕಲ್ತುಕೊಂಡು ಆನಂತರ ಬೈಬಲ್ ಸ್ಟಡಿ ಮಾಡಿ ನಿಮ್ಮ ಮನೆಯಲ್ಲೇ ನೀವು ಇರುವಂಥ ಸ್ಥಳದಲ್ಲೇ ಬೈಬಲ್ ಸ್ಟಡಿ ಮಾಡಬಹುದು ನೀವು ಇರುವಂಥ ಸ್ಥಳದಲ್ಲೇ ಬೈಬಲ್ ಮುಂದೆ ಇಟ್ಕೊಳ್ಬೇಕು ಒಂದು ನೋಟ್ಸ್ ಮುಂದೆ ಇಟ್ಕೊಂಡು ಪ್ರತಿ ವಚನಗಳನ್ನು ಆ ವಚನದ ಹಿಂದೆ ಇರುವಂಥ ಉದ್ದೇಶಗಳನ್ನು ಪ್ರತಿಯೊಂದನ್ನು ನೀವು ಬರೆದುಕೊಂಡಾಗ ಇನ್ನೊಬ್ಬರಿಗೆ ಸಾರಲಿಕ್ಕೆ ಇನ್ನೊಬ್ಬರಿಗೆ ಪ್ರಕಟಿಸೋದಿಕ್ಕೆ ನಿಮಗೆ ಸುಲಭವಾಗಿರುತ್ತೆ ಏನ್ರಿ ಪ್ರಿಯರಾದ ದೇವ್ರ ಮಕ್ಕಳಿರ ಯಾ ಈ ರೀತಿ ನಾವು ಕಲಿಬೇಕಾಗುತ್ತೆ ಪ್ರೇಯರೆ ಹಳೆ ಒಡಂಬಡಿಕೆಯಲ್ಲಿ ಮೂವತ್ತೊಂಬತ್ತು ಪುಸ್ತಕಗಳು ಹೊಸ ಒಡಂಬಡಿಕೆಯಲ್ಲಿ ಇಪ್ಪತ್ತೇಳು ಪುಸ್ತಕಗಳು ಟೋಟಲ್ ಎಷ್ಟು ಜನ ಬರೆದಿದ್ದಾರೆ ಭಕ್ತರು ನಲವತ್ತೆರಡರಿಂದ ನಲವತ್ತೈದು ಮಂದಿ ಭಕ್ತರು ಬರೆದಿದ್ದಾರೆ ಪ್ರಿಯರೆ ಈ ಗ್ರಂಥವನ್ನು ಬರೆಯಲಿಕ್ಕೆ ಎಷ್ಟು ಸಮಯ ಹಿಡಿದಿದೆ ಕ್ರಿಸ್ತ ಪೂರ್ವ ಮೋಶೆ ಕಾಲದಿಂದ ಪ್ರಾರಂಭವಾಗಿದೆ ಬರೀಲಿಕ್ಕೆ ಮೋಶೆ ಪ್ರಾರಂಭ ಮಾಡಿದ್ದಾನೆ ಮೋಶೆ ಸುಮಾರು ಐದು ಗ್ರಂಥಗಳನ್ನು ಬರೆದಿದ್ದಾನೆ ಐದು ಪುಸ್ತಕಗಳನ್ನು ಅಂದರೆ ಆದಿಕಾಂಡ ವಿಮೋಚನೆ ಕಾಂಡ ಏನ್ರಿ ಯಾಜಕಾಂಡ ಅರಣ್ಯಕಾಂಡ ಧರ್ಮೋಪದೇಶ ಕಾಂಡ ಈ ಐದು ಕಾಂಡಗಳನ್ನು ಈ ಐದು ಕಾಂಡಗಳನ್ನು ಪಂಚ ಗ್ರಂಥವನ್ನು ಯಾರು ಬರೆದಿದ್ದಾರೆ ಮೋಶೆ ಎಂಬುವಂಥ ಪ್ರವಾದಿ ಬರೆದಿದ್ದಾರೆ ದೇವರ ಪ್ರೇರಣೆಯಿಂದ ಅಂದರೆ ಪವಿತ್ರಾತ್ಮನ ಪ್ರೇರಣೆಯಿಂದ ಅವರು ಬರೆದಿದ್ದಾರೆ ಆನಂತರ ಯಹೋಶುವನು ಆನಂತರ ಸಮುವೇಲನು ಆನಂತರ ಎಷ್ಟು ಮಂದಿ ಪ್ರವಾದಿಗಳಿದ್ದಾರೆ ಇವರು ದೇವರ ಮೂಲಕ ಹೊಂದಿದ್ದನ್ನು ಅವರು ಮಾತನಾಡಿದ್ದಾರೆ ಆನಂತರ ಗ್ರಂಥವನ್ನು ಬರೆದಿದ್ದಾರೆ ಏನ್ರಿ ಟೋಟಲ್ ಎಷ್ಟು ವರ್ಷ ಬರೆಯೋದಿಕ್ಕೆ ಅಂತ ನೋಡುವಾಗ ಕ್ರೈಸ್ತ ಪೂರ್ವದಲ್ಲಿ ಸಾವಿರದ ನನ್ನೂರ ಐವತ್ತರಲ್ಲಿ ಪ್ರಾರಂಭವಾದದ್ದು ಏನ್ರಿ ಒಂದನೇ ಶತಮಾನದಲ್ಲಿ ಮುಗಿಯುತ್ತೆ ಎಲ್ಲ ಸಂಪೂರ್ಣ ಒಂದನೇ ಶತಮಾನದಲ್ಲಿ ದೇವರ ಜ್ಞಾನವು ಸಂಪೂರ್ಣವಾಗಿ ಇದರಲ್ಲಿ ಬರೆಯಲ್ಪಟ್ಟಿದೆ ಯಾವ ರೀತಿ ಬರೆಯಲ್ಪಟ್ಟಿದೆ ಯಾವುದರಲ್ಲಿ ಬರೆಯಲ್ಪಟ್ಟಿದೆ ಅಂತ ನೋಡುವಾಗ ಕಲ್ಲಿನ ಹಲಿಗೆಗಳಲ್ಲಿ ಚರ್ಮದ ಕಾಗದಗಳು ಮರದ ತೆರಳಿನಲ್ಲಿ ಒಂದ್ಸಾರಿ ಕಲ್ಲಿನ ಹಲಿಗೆಗಳಲ್ಲಿ ಬರೆಯಲ್ಪಟ್ಟಿದೆಯೋ ಇಲ್ವೋ ಅಂತ ಒಂದ್ಸರಿ ನೋಡುವಾಗ ವಿಮೋಚನೆ ಕಾಂಡ ಮೂವತ್ತೆರಡನೇ ಅಧ್ಯಾಯ ಹದಿನೈದನೇ ವಚನ ಹದಿನಾರನೇ ವಚನವನ್ನು ನೋಡೋಣ ಆಜ್ಞಾ ಶಾಸನಗಳಾದ ಆ ಎರಡು ಕಲ್ಲಿನ ಅಲಿಗೆಗಳನ್ನು ಮೋಶೆಯು ಕೈಯಲ್ಲಿ ಹಿಡಿದುಕೊಂಡು ಬೆಟ್ಟದಿಂದ ಇಳಿದು ಬಂದನು ಆ ಹಲಿಗೆಗಳ ಎರಡು ಪಕ್ಕಗಳಲ್ಲಿಯೂ ಅಕ್ಷರಗಳು ಬರೆದಿದ್ದವು ಈ ಕಡೆಯೂ ಆ ಕಡೆಯೂ ಬರಹವಿತ್ತು ಆ ಶಿಲಾಶಾಸನಗಳು ದೇವರ ಕೆಲಸವೇ ಅವುಗಳಲ್ಲಿ ಬರೆದದ್ದು ದೇವರು ಕೆತ್ತಿದ ಅಕ್ಷರಗಳೇ ಪ್ರಾರಂಭದಲ್ಲಿ ದೇವರು ಬರೆದಿದ್ದಾರೆ ಆ ನಂತರ ದೇವರು ಬರೆದಿದ್ದನ್ನು ನೋಡಿ ಆ ನಂತರ ಮೋಶೆ ಮೂಲಕ ದೇವರು ಬರೆಸ್ತಾರೆ ಅಲಿಗೆಗಳಲ್ಲಿ ಆನಂತರ ಚರ್ಮದ ಕಾಗದದಲ್ಲಿ ಏನ್ರಿ ಮರದ ತಿರುಳಿನಲ್ಲಿ ಅಂದ್ರೆ ಮರದಿಂದ ಏನು ಪ್ರಿಯರಾದ ದೇವರ ಮಕ್ಕಳೇ ಪ್ಯಾಪರಸ್ ಎನ್ನುವಂಥ ಮರ ಇರುತ್ತೆ ಆ ಮರದಿಂದ ತಿಳುವಾಗಿ ಕೆತ್ತಿ ಅದರಲ್ಲಿ ಬರೀತಾರೆ ತಿಳುವಾಗಿ ಕೆತ್ತಿ ಅದರಲ್ಲಿ ಬರೀತಾರೆ ಪ್ರಿಯರೇ ಕಲ್ಲಿನ ಹಲಿಗೆಯಲ್ಲಿ ಬರೀತಾರೆ ಚರ್ಮದ ಕಾಗದದಲ್ಲಿ ಬರೀತಾರೆ ಈ ರೀತಿ ಬರೆದು ದೇವರ ವಚನಗಳನ್ನು ಭದ್ರವಾಗಿ ಕಾಪಾಡಿಕೊಂಡು ಬಂದಿದ್ದಾರೆ ಎರಿಮೆಯನ ಕಾಲದಲ್ಲಿ ಒಬ್ಬ ಅರಸನು ಕೆಲವು ಆಜ್ಞೆಗಳನ್ನು ಸುಟ್ಟಾಕ್ತಾನೆ ಎರಿಮೆಯನ ಕಾಲದಲ್ಲಿ ಆ ನಂತರ ಎರಿಮೆಯನ್ನು ತನ್ನ ಶಿಷ್ಯನ ಮೂಲಕ ಮತ್ತೆ ಯಾವ ವಚನಗಳು ಸುಟ್ಟೋಗಿದೆಯೋ ತಂದೆಯಾದ ದೇವರು ಎರಿಮೆಯನ ಮೂಲಕ ಮತ್ತೆ ಬರೆಸ್ತಾನೆ ಪ್ರಿಯರೇ ಈ ರೀತಿ ಕೆಲವು ಸಂದರ್ಭಗಳಲ್ಲಿ ಕ್ರಿಸ್ತ ಪೂರ್ವದಲ್ಲಿ ದೇವರ ವಚನಗಳನ್ನು ಸುಟ್ಟಾಕಿರ್ತಾರೆ ಆನಂತರ ದೇವರು ಮತ್ತೆ ಬರೆಸ್ತಾ ಇದ್ದಾರೆ ಈ ರೀತಿ ಆಗಿದೆ ಒಂದನೇ ಶತಮಾನದ ತನಕ ಕೆಲವು ಸಂದರ್ಭಗಳಲ್ಲಿ ಆಗ್ತಾ ಇರುತ್ತೆ ಒಂದನೇ ಶತಮಾನದಲ್ಲಿ ಬಂದ ನಂತರ ಏನ್ರಿ ದೇವರು ಸಂಪೂರ್ಣವಾಗಿ ತನ್ನ ಮನಸ್ಸಿನಲ್ಲಿ ಏನೇನಿದೆಯೋ ಅವೆಲ್ಲವನ್ನು ಕೂಡ ಬರೆಸ್ತಾನೆ ಆ ಮೂಲಕ ಭಕ್ತರ ಮೂಲಕ ಟೋಟಲ್ ಹೊಸ ಎಲ್ಲ ಕಂಪ್ಲೀಟ್ ಆಗುತ್ತೆ ಒಂದನೇ ಶತಮಾನದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಮೂವತ್ತೊಂಬತ್ತು ಪುಸ್ತಕಗಳು ಹೊಸ ಒಡಂಬಡಿಕೆಯಲ್ಲಿ ಇಪ್ಪತ್ತೇಳು ಪುಸ್ತಕಗಳು ದೇವರು ಏನು ಆಲೋಚನೆ ಮಾಡಿದ್ದಾರೋ ಸಂಪೂರ್ಣವಾದಂಥ ಆಲೋಚನೆ ಸಂಪೂರ್ಣವಾದಂಥ ಉದ್ದೇಶಗಳು ಈ ಸತ್ಯವೇದ ಗ್ರಂಥದಲ್ಲಿ ಇದೆ ರೀ ಸತ್ಯವೇದ ಗ್ರಂಥದಲ್ಲಿ ಏನ್ರಿ ಬೈಬಲ್ ಅಂದರೆ ಅರ್ಥ ಆಯ್ತಲ್ವಾ ಬಿಬಲಾಸ್ ಎಂಬುವಂಥ ಪದದಿಂದ ಬೈಬಲ್ ಎನ್ನುವಂಥ ಪದವು ಬಂದಿದೆ ಬೈಬಲ್ ಎಂಬುವಂಥ ಪದಕ್ಕೆ ಅರ್ಥ ಗ್ರಂಥವು ಇಲ್ಲ ಪುಸ್ತಕಗಳ ಸಮುದಾಯವು ಇದು ಭಕ್ತರ ಮೂಲಕ ದೇವರು ಬರೆಸಿದ್ದಾರೆ ಮತ್ತೆ ಈ ಗ್ರಂಥವನ್ನು ಹೇಗೆ ಓದಿದರೆ ಅರ್ಥ ಆಗುತ್ತೆ ಈ ಸತ್ಯವೇದ ಗ್ರಂಥವನ್ನು ಬೈಬಲ್ ಗ್ರಂಥವನ್ನು ಹೇಗೆ ಓದಿದರೆ ಅರ್ಥ ಆಗುತ್ತೆ ಎನ್ನುವಂಥದ್ದನ್ನು ಮೊದಲನೇದಾಗಿ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮೊದಲು ಪ್ರಿಯರಾದ ದೇವ್ರ ಮಕ್ಕಳಿರ ಕಲ್ಲಿನ ಹಲಿಗೆಯ ಮೇಲೆ ಬರೆಯಲ್ಪಟ್ಟಿರುವಂಥ ಈ ವಚನಗಳು ಏನ್ರಿ ಚರ್ಮದ ಕಾಗದದ ಮೇಲೆ ಬರೆಯಲ್ಪಟ್ಟಿರುವಂತಹ ಈ ವಚನಗಳು ಎಲ್ಲ ಭದ್ರವಾಗಿ ಕಾಪಾಡಲ್ಪಟ್ಟಿದೆ ಏನ್ರಿ ಇನ್ನೊಂದು ಮಾತನ್ನು ನೋಡೋಣ ಎರಡನೇ ತಿಮೋತಿಯನಿಗೆ ಬರೆದ ಪತ್ರಿಕೆಯ ನಾಲ್ಕನೇ ಅಧ್ಯಾಯ ಹನ್ನೆರಡು ಹದಿಮೂರನೇ ವಚನವನ್ನು ಗಮನಿಸೋಣ ತ್ರೋವದಲ್ಲಿ ನಾನು ಕರ್ಪನ ಬಳಿಯಲ್ಲಿ ಬಿಟ್ಟು ಬಂದ ಮೇಲಂಗಿಯನ್ನು ಪುಸ್ತಕಗಳನ್ನು ಮುಖ್ಯವಾಗಿ ಚರ್ಮದ ಕಾಗದಗಳನ್ನು ನೀನು ಬರುವಾಗ ತೆಗೆದುಕೊಂಡು ಬಾ ಸಾಕ್ಮಾ ಸಾಕ್ಮ ಅಂದ್ರೆ ತಿಮೋತಿಗೆ ಈ ಮಾತನ್ನು ಬರಿತಾ ಇದ್ದಾನೆ ಮುಖ್ಯವಾಗಿ ಚರ್ಮದ ಕಾಗದಗಳನ್ನು ತೆಗೆದುಕೊಂಡು ಬಾ ಯಾಕೆ ಚರ್ಮದ ಕಾಗದಗಳನ್ನು ದೇವರು ನನಗೆ ಕೊಟ್ಟಿರುವಂತ ದರ್ಶನವನ್ನು ದೇವರು ನನಗೆ ಹೇಳಿರುವಂಥ ಮಾತುಗಳನ್ನು ವಚನಗಳನ್ನು ಸಂಪೂರ್ಣವಾಗಿ ಬರಿಬೇಕು ಸಂಪೂರ್ಣವಾಗಿ ಬರಿಬೇಕು ದೇವರು ನನಗೆ ಏನೇನು ಕೊಟ್ಟಿದ್ದಾರೆ ಎಫ್ ಎಸ್ವರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಮೂರನೇ ವಚನ ದೇವರು ನನಗೆ ಕೃಪೆಯಾಗಿ ಕೊಟ್ಟ ಕೆಲಸವನ್ನು ಇದುವರೆಗೆ ಗುಪ್ತವಾಗಿದ್ದ ಒಂದು ಸಂಗತಿಯನ್ನು ದೈವ ಪ್ರಕಟಣೆಯಿಂದ ನನಗೆ ತಿಳಿಸಲ್ಪಟ್ಟತ್ತೆ ಪಟ್ಟಿತ್ತೆಂಬುದನ್ನು ನೀವು ಕೇಳಿದ್ದೀರಲ್ಲ ಅದನ್ನು ಕುರಿತು ನಾನು ಹಿಂದೆ ಸಂಕ್ಷೇಪವಾಗಿ ಬರೆದಿದ್ದೇನೆ ಬರೆದದ್ದನ್ನು ನೀವು ಓದಿ ನೋಡಿದರೆ ಕ್ರೈಸ್ತನ ವಿಷಯವಾದ ಮರ್ಮವನ್ನು ಕುರಿತು ನನಗಿರುವ ಗ್ರಹಿಕೆಯನ್ನು ನೀವು ತಿಳಿದುಕೊಳ್ಳಬಹುದು ನನಗೆ ದೇವ ದರ್ಶನದ ಮೂಲಕ ದೇವರು ನನಗೆ ಕೊಟ್ಟಿರುವಂಥ ಜ್ಞಾನವನ್ನು ವಿವೇಕವನ್ನು ಸಂಪೂರ್ಣವಾಗಿ ನಾನು ಬರೆದಿದ್ದೀನಿ ನನಗಿರುವಂಥ ಜ್ಞಾನವನ್ನು ನೀವು ತಿಳ್ಕೊಳ್ಬೇಕಾದ್ರೆ ನೀವೇನು ಮಾಡಬೇಕು ನಾನು ಬರೆದಿರುವಂಥ ಗ್ರಂಥವನ್ನು ಅಂದರೆ ಪತ್ರಿಕೆಗಳನ್ನು ಪುಸ್ತಕವನ್ನು ನೀವು ಓದಿದರೆ ನಿಮಗೆ ಅರ್ಥ ಆಗುತ್ತೆ ದೇವರು ನನಗೆ ಕೊಟ್ಟಿರುವಂಥ ಜ್ಞಾನವನ್ನು ದೇವರು ನನಗೆ ಕೊಟ್ಟಿರುವಂಥ ದರ್ಶನವನ್ನು ಗೂಢಾಂಶವನ್ನು ಎಲ್ಲ ವಿಷಯಗಳನ್ನು ನಾನು ಕ್ಲುಪ್ತವಾಗಿ ಬರೆದಿದ್ದೀನಿ ನೀವೇನು ಮಾಡ್ತೀರಾ ಅಂದರೆ ಅವುಗಳನ್ನು ಓದಬೇಕು ಓದಬೇಕು ಓದಬೇಕಂತೆ ದೇವರ ಮನಸ್ಸಿನಲ್ಲಿರುವಂಥ ಜ್ಞಾನವನ್ನು ಗೂಢಾಂಶವನ್ನು ಕ್ರೈಸ್ತನ ಮರ್ಮವನ್ನು ದೇವರು ನನಗೆ ಏನೇನು ಕೊಟ್ಟಿದ್ದರೂ ಸಂಪೂರ್ಣವಾಗಿ ಕ್ಲುಪ್ತವಾಗಿ ಬರ್ದಿದ್ದೀನಿ ಅವುಗಳನ್ನು ನೀವು ಓದಿದರೆ ನಿಮಗೆ ಅರ್ಥವಾಗುತ್ತೆ ಎಂದು ಪೌಲನ್ ಹೇಳ್ತಾ ಇದ್ದಾನೆ ಪ್ರಿಯರೇ ನಾವು ದೇವರ ವಾಕ್ಯಗಳನ್ನು ಓದದೆ ಮಾಡ್ತಾ ಇದ್ದೀವಿ ದೇವರು ನನಗೆ ದರ್ಶನ ಕೊಡ್ತಾನೆ ದೇವರು ನನಗೆ ದರ್ಶನ ಕೊಡ್ತಾನೆ ದರ್ಶನದಲ್ಲಿ ನನ್ನೊಟ್ಟಿಗೆ ಮಾತನಾಡ್ತಾನೆ ಅಂತ ಹೇಳಿ ಈ ರೀತಿ ದೇವರು ಕೊಟ್ಟಿರುವಂಥ ಕಾಲವನ್ನು ಸುಮ್ಮನೆ ಕಳೀತಾ ಇದ್ದೀವಿ ಎಷ್ಟೋ ಮಂದಿ ಮೋಸ ಹೋಗ್ತಾ ಇದ್ದಾರೆ ಮೋಸ ಹೋಗ್ತಾ ಇದ್ದಾರೆ ದೇವರ ವಾಕ್ಯವನ್ನು ಓದುವವರು ದೇವರ ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಳುವವರು ಅವರೇ ಶ್ರೇಷ್ಠರು ಪ್ರಿಯರಾದ ದೇವರ ಮಕ್ಕಳಿರ ದರ್ಶನ ನೋಡಿದ್ದೀವಿ ದರ್ಶನ ನೋಡಿದ್ದೀವಿ ಕನಸಿನಲ್ಲಿ ದೇವರು ಮಾತನಾಡಿದ್ದಾನೆ ಎನ್ನುವಂಥದ್ದು ಇದೆಲ್ಲ ಮಾಯ ಪ್ರಿಯರೇ ಈಗಿನ ಕಾಲದಲ್ಲಿ ದರ್ಶನಗಳು ಈಗಿನ ಕಾಲದಲ್ಲಿ ಕನಸುಗಳು ಇಲ್ಲಾರಿ ನಿಲ್ಲಿಸಿದಾನೆ ದೇವರು ದೇವರು ನಿಲ್ಲಿಸಿದ್ದಾನೆ ಮತ್ತು ದೇವರ ಜ್ಞಾನವನ್ನು ಅರ್ಥ ಮಾಡ್ಕೊಳ್ಬೇಕಾದರೆ ಈ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ ಬರೆಯಲ್ಪಟ್ಟಿರುವಂಥ ವಚನಗಳನ್ನು ಓದಿದರೆ ದೇವರ ಮನಸ್ಸಿನಲ್ಲಿ ಏನೇನಿದೆಯೋ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ರೀ ಸಂಪೂರ್ಣ ಜ್ಞಾನ ಇದರಲ್ಲಿ ಬರೆಯಲ್ಪಟ್ಟಿದೆ ಪಡೆಯರೆ ಸಂಪೂರ್ಣ ಜ್ಞಾನ ಬರೆಯಲ್ಪಟ್ಟಿರುವಂಥ ವಾಕ್ಯಗಳನ್ನು ನಾವು ಓದಬೇಕಂತೆ ಪರಿಶೋಧನೆ ಮಾಡಬೇಕಂತೆ ಪಡೆಯರೆ ಇಲ್ಲದೆ ಹೋದರೆ ಅರ್ಥ ಆಗತ್ತಾ ಅರ್ಥ ಆಗೋದಿಲ್ಲ ಓದಬೇಕು ಅಂದ್ರೆ ಬೈಬಿಲನ್ನು ಚೆನ್ನಾಗಿ ನಾವು ಓದಬೇಕು ಪ್ರಿಯರಾದ ದೇವರ ಮಕ್ಕಳಿರ ಭಕ್ತರ ಮೂಲಕ ಚರ್ಮದ ಕಾಗದದಲ್ಲಿ ಮರದ ತೆರುಳಿನಲ್ಲಿ ಕಲ್ಲಿನ ಅಲಿಗೆಗಳಲ್ಲಿ ಬರೆಯಲ್ಪಟ್ಟಿರುವಂಥ ಈ ವಚನಗಳು ಯಾರ ಬಳಿಯಲ್ಲಿತ್ತು ಯಾರ ಬಳಿಯಲ್ಲಿ ಇರ್ತಾ ಇತ್ತು ಅಂತ ನೋಡುವಾಗ ದೊಡ್ಡ ದೊಡ್ಡ ಅರಸರ ಬಳಿಯಲ್ಲಿ ದೊಡ್ಡ ದೊಡ್ಡ ಫಾದರ್ಗಳ ಬಳಿಯಲ್ಲಿ ಬಿಷಪ್ಪರ ಬಳಿಯಲ್ಲಿ ಮಾತ್ರ ಈ ಒಂದು ವಚನಗಳು ಇರ್ತಾ ಇತ್ತು ಅಂದರೆ ಈಗಿನ ಕಾಲದಲ್ಲಿ ನೋಡಿ ಮನೆ ಮನೆಗೆ ರೀ ಕ್ರೈಸ್ತರ ಮನೆಯಲ್ಲಿ ಎಲ್ಲ ಕ್ರೈಸ್ತರ ಮನೆಯಲ್ಲಿ ಒಬ್ಬೊಬ್ಬರ ಮನೆಯಲ್ಲಿ ನಾಲ್ಕು ಐದು ಬೈಬಲ್ಗಳು ಇರುತ್ತೆ ಎಲ್ಲ ಭಾಷೆಯ ಬೈಬಲ್ಗಳು ಇರುತ್ತೆ ಈಗಿನ ಕಾಲದಲ್ಲಿ ಆದರೆ ಪ್ರಿಯರಾದ ದೇವರ ಮಕ್ಕಳಿರ ಒಂದು ಕಾಲದಲ್ಲಿ ಅಂದರೆ ಜಾನ್ ಬರ್ಗ್ ಎಂಬುವಂಥ ವಿಜ್ಞಾನಿ ಕ್ರಿಸ್ತ ಶಕ ಸಾವಿರದ ನನ್ನೂರ ಐವತ್ತೈದರಲ್ಲಿ ಮುದ್ರಣೆ ಯಂತ್ರವನ್ನು ಕಂಡುಕೊಂಡ ನಂತರ ಬೈಬಲ್ ಪ್ರಿಂಟ್ ಮಾಡ್ತಾನೆ ಬೈಬಲನ್ನು ಮುದ್ರಿಸ್ತಾನೆ ಈ ರೂಪದಲ್ಲಿ ಅಂದರೆ ಪುಸ್ತಕದ ರೂಪದಲ್ಲಿ ಬಂದಿದೆ ಈ ಪುಸ್ತಕದ ರೂಪದಲ್ಲಿ ಇಂಥ ಬೈಬಲ್ ಗ್ರಂಥದ ರೂಪದಲ್ಲಿ ಯಾರು ಪ್ರಿಂಟ್ ಮಾಡಿದ್ದಾರೆ ಯಾವ ಕಾಲದಲ್ಲಿ ಪ್ರಿಂಟ್ ಆಗಿದೆ ಅಂತ ನೋಡುವಾಗ ಕ್ರಿಸ್ತ ಶಕ ಸಾವಿರದ ನನ್ನೂರ ಐವತ್ತೈದರಲ್ಲಿ ಜಾನ್ ಗೂಟನ್ ಬರ್ಗ್ ಎಂಬುವಂಥ ವಿಜ್ಞಾನಿ ಇಂಗ್ಲೆಂಡ್ ದೇಶದಲ್ಲಿರುವಂಥ ವಿಜ್ಞಾನಿ ಪ್ರಿಂಟಿಂಗ್ ಪ್ರೆಸ್ ಅನ್ನು ಕಂಡುಕೊಂಡ್ರು ಪ್ರಿಂಟಿಂಗ್ ಪ್ರೆಸ್ ಅನ್ನು ಕಂಡುಕೊಂಡ ನಂತರ ಮೊಟ್ಟ ಮೊದಲು ಪ್ರಿಂಟ್ ಮಾಡಿರುವಂಥ ಗ್ರಂಥವು ಬೈಬಲ್ ಗ್ರಂಥವು ಮೊದಲನೇ ಗ್ರಂಥ ಬೈಬಲ್ ಗ್ರಂಥ ಈ ಗ್ರಂಥವನ್ನು ಪ್ರಿಂಟ್ ಮಾಡೋದಿಕ್ಕೇನೆ ಅವರು ಏನು ಮಾಡಿದ್ದಾರೆ ಅಂದರೆ ಮುದ್ರಣ ಯಂತ್ರವನ್ನು ಕಂಡುಕೊಂಡರು ಕಂಡುಕೊಂಡ ನಂತರ ಏನ್ರಿ ಈ ಒಂದು ಗ್ರಂಥವನ್ನು ಪ್ರಪಂಚ ದೇಶಕ್ಕೆ ಎಲ್ಲಾ ದೇಶಗಳಲ್ಲಿ ಯಾವಾಗ ಸಿಕ್ಕಿದೆ ಅಂತ ನೋಡುವಾಗ ಕ್ರಿಸ್ತ ಶಕ ಸಾವಿರದ ಎಂಟುನೂರಲ್ಲಿ ಕ್ರಿಸ್ತ ಶಕ ಸಾವಿರದ ಎಂಟುನೂರಲ್ಲಿ ಅಂದ್ರೆ ಬ್ರಿಟಿಷರು ಆಳುವಂಥ ಕಾಲದಲ್ಲಿ ಸಾವಿರದ ಎಂಟುನೂರಲ್ಲಿ ಕ್ರಿಸ್ತ ಶಕ ಸಾವಿರದ ಎಂಟುನೂರಲ್ಲಿ ಪ್ರಪಂಚ ದೇಶದಲ್ಲಿ ಪ್ರತಿ ಊರುಗಳಲ್ಲಿ ಬೈಬಲ್ ಗ್ರಂಥವನ್ನು ಹಂಚಿದ್ದಾರೆ ಬೈಬಲ್ ಗ್ರಂಥವನ್ನು ಮತ್ತೆ ನಮ್ಮ ಕನ್ನಡ ಭಾಷೆಯಲ್ಲಿ ಯಾವಾಗ ಬಂದಿದೆ ಅಂತ ನೋಡುವಾಗ ಕ್ರಿಸ್ತ ಶಕ ಸಾವಿರದ ಎಂಟುನೂರ ಐವತ್ತರಲ್ಲಿ ಇಲ್ಲ ಒಂದು ಹತ್ತು ವರ್ಷ ಹಿಂದೆ ಮುಂದೆ ರೀ ಅಂದರೆ ನಮ್ಮ ಕೈಯಲ್ಲಿ ನಮ್ಮ ದೇಶದಲ್ಲಿ ನಮ್ಮ ಕೈಯಲ್ಲಿ ಬಂದಿರುವಂಥ ಗ್ರಂಥ ಎಷ್ಟು ವರ್ಷ ಆಗಿದೆ ಅಂತ ನೋಡುವಾಗ ಕೇವಲ ಇನ್ನೂರು ವರ್ಷ ಮಾತ್ರವಾಗಿದೆ ರೀ ಅದಕ್ಕಿಂತ ಮೊದಲು ಯಾರೋ ಒಬ್ಬರಲ್ಲಿ ಇರ್ತಾ ಇತ್ತು ಕ್ರಿಸ್ತ ಶಕ ಸಾವಿರದ ನನ್ನೂರು ವರ್ಷಗಳ ಹಿಂದೆ ದೊಡ್ಡ ದೊಡ್ಡ ಅರಸರ ಮನೆಗಳಲ್ಲಿ ದೊಡ್ಡ ದೊಡ್ಡ ಫಾದರ್ಗಳ ಮನೆಯಲ್ಲಿ ದೊಡ್ಡ ದೊಡ್ಡ ಬಿಷಪರ ಮನೆಗಳಲ್ಲಿ ಮಾತ್ರ ಗ್ರಂಥ ಇರ್ತಾ ಇತ್ತು ಚರ್ಮದ ಕಾಗದದಲ್ಲಿ ಬರೆಯಲ್ಪಟ್ಟಿರುವಂಥ ಗ್ರಂಥವು ಕಲ್ಲಿನ ಅಲಿಗೆಗಳಲ್ಲಿ ಬರೆಯಲ್ಪಟ್ಟಿರುವಂಥ ವಾಕ್ಯಗಳು ಇವೆಲ್ಲವೂ ಕೂಡ ದೊಡ್ಡ ದೊಡ್ಡ ಅರಸರ ಮನೆಗಳಲ್ಲಿ ಇಲ್ಲ ದೊಡ್ಡ ದೊಡ್ಡ ಸೇವಕರ ಮನೆಯಲ್ಲಿ ಮಾತ್ರ ಇರ್ತಾ ಇತ್ತು ಈಗಿನ ಕಾಲದಲ್ಲಿ ನಂತರ ಸಾಮಾನ್ಯರ ಕುಟುಂಬದಲ್ಲಿ ರೀ ಇಲ್ಲರಿಯಾಗ ಎಲ್ಲ ಕುಟುಂಬಗಳಲ್ಲಿ ಕ್ರೈಸ್ತರ ಎಲ್ಲಾ ಕುಟುಂಬಗಳಲ್ಲಿ ಎಲ್ಲಾ ಮನೆಗಳಲ್ಲಿ ಈಗಿನ ಕಾಲದಲ್ಲಿ ಬೈಬಲ್ ಬಂದಿದೆ ಅಂದ್ರೆ ಕೇವಲ ಇನ್ನೂರು ವರ್ಷಗಳು ಮಾತ್ರವಾಗಿದೆ ಪ್ರಪಂಚ ದೇಶದಲ್ಲಿ ಬೈಬಲ್ ಹರಡಿ ಅಂದರೆ ಈ ಗ್ರಂಥದ ರೂಪದಲ್ಲಿ ಬಂದಿರುವಂಥ ಒಂದು ಸಮಯವು ಕೇವಲ ಇನ್ನೂರು ವರ್ಷಗಳು ಮಾತ್ರವಾಗಿದೆ ಭಕ್ತರ ಮೂಲಕ ಚರ್ಮದ ಕಾಗದದಲ್ಲಿ ಕಲ್ಲಿನ ಅಲೆಗೆಗಳಲ್ಲಿ ಮರದ ತೆರಳಿನಲ್ಲಿ ಬರೆಯಲ್ಪಟ್ಟಿರುವಂಥ ಈ ಒಂದು ವಚನಗಳು ಈ ಒಂದು ಗ್ರಂಥವು ಕ್ರಿಸ್ತ ಶಕ ಸಾವಿರದ ನನ್ನೂರ ಐವತ್ತೈದರಲ್ಲಿ ಗ್ರಂಥದ ರೂಪದಲ್ಲಿ ಬಂದಿದೆ ಮನೆ ಮನೆಗಳಿಗೆ ಯಾವಾಗ ತಲುಪಿದೆ ಅಂತ ನೋಡುವಾಗ ಕೇವಲ ಇನ್ನೂರು ವರ್ಷಗಳು ಮಾತ್ರವಾಗಿದೆ ಎಲ್ಲ ಕ್ರೈಸ್ತರ ಮನೆಗಳಲ್ಲಿ ಎಷ್ಟೆಷ್ಟು ಬೈಬಲ್ಗಳು ಇದೆ ಮೂರು ನಾಲ್ಕು ಬೈಬಲ್ಗಳು ಇರುತ್ತೆ ಒಬ್ಬರ ಮನೆಯಲ್ಲಿ ಆದರೆ ಹತ್ತು ಬೈಬಲ್ಗಳು ಇರುತ್ತೆ ಇನ್ನೊಬ್ಬರ ಮನೆಯಲ್ಲಿ ಇಪ್ಪತ್ತು ಬೈಬಲ್ಗಳು ಇರುತ್ತೆ ಇರಲಿ ಸಂತೋಷ ಬೈಬಲ್ ಇದೆ ಪ್ರತಿ ಮನೆಗಳಲ್ಲಿ ಬೈಬಲ್ಗಳು ಇವೆ ಬೈಬಲ್ ಗ್ರಂಥದಲ್ಲಿ ಇರುವಂಥ ವಾಕ್ಯಗಳು ಹೃದಯದಲ್ಲಿ ಇದೆಯಾ ಎಲ್ಲ ಕುಟುಂಬಗಳಲ್ಲಿ ಕ್ರೈಸ್ತರ ಎಲ್ಲ ಕುಟುಂಬಗಳಲ್ಲಿ ಬೈಬಲ್ ಗ್ರಂಥವು ಎಲ್ಲ ಭಾಷೆಗಳಲ್ಲಿ ಇದೆ ರೀ ಬೈಬಲ್ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂಥ ವಚನಗಳು ಪ್ರತಿ ಕ್ರೈಸ್ತರ ಹೃದಯದಲ್ಲಿ ಇದೆಯಾ ಅಂತ ನೋಡುವಾಗ ಇಲ್ಲ ರೀ ಬೈಬಿಲ್ ಗ್ರಂಥದಲ್ಲಿ ಇದೆಯಾ ಆ ಬೈಬಲ್ ಗ್ರಂಥವು ಎಲ್ಲಿದೆ ಟೇಬಲ್ ಮೇಲೆ ಇರುತ್ತೆ ಇಲ್ಲಾಂದ್ರೆ ಎಲ್ಲೋ ಒಂದು ಕಡೆ ಇರುತ್ತೆ ಭಾನುವಾರ ಏನ್ ಬೈಬಿಲ್ ಗ್ರಂಥವು ಭಾನುವಾರ ಏನು ಮಾಡ್ತೀವಿ ಭಾನುವಾರ ಮಾತ್ರ ಬೈಬಿಲ್ ಓಪನ್ ಮಾಡ್ತೀವಿ ಸ್ವಲ್ಪ ಧೂಳು ಧೂಳು ಹತ್ತಿರುತ್ತಲ್ವ ಬೈಬಿಲ್ ಧೂಳು ಹತ್ತಿರುತ್ತಲ್ವ ಮತ್ತೆ ಒಂದೆರಡು ಟಿಪ್ ಠಪ ಟಪಾ ಅಂತ ಒಡೆದು ಎಲ್ಲ ಶುಭ್ರ ಮಾಡಿಕೊಂಡು ಆ ನಂತರ ಭಕ್ತರಾಗಿ ನಾವು ಹೋಗ್ತಾ ಇರ್ತೀವಿ ಭಾನುವಾರ ಬಂದರೆ ನಾನು ಭಕ್ತನಪ್ಪ ಅಂತ ಓಕೆ ಒಳ್ಳೆಯದು ಆದರೆ ದೇವರ ವಾಕ್ಯವನ್ನು ನಾವು ಕಲಿತಾ ಇದ್ದೀವಾ ಇಲ್ಲವಂತೂ ನೋಡುವಾಗ ದೇವರ ವಾಕ್ಯವನ್ನು ಕಲಿತಾ ಇಲ್ಲ ಪ್ರಿಯರಾದ ದೇವರು ರಾಮ ಮತ್ತೆ ದೇವರ ವಾಕ್ಯವನ್ನು ಯಾವ ರೀತಿ ನಾವು ಓದಬೇಕು ದೇವರ ವಾಕ್ಯವನ್ನು ಯಾವ ರೀತಿ ನಾವು ಅಂತ ನೋಡುವಾಗ ಯಶಾಯನ ಗ್ರಂಥ ಮೂವತ್ನಾಲ್ಕನೇ ಅಧ್ಯಾಯ ಹದಿನಾರನೇ ವಚನ ಯಹೋವನ ಶಾಸ್ತ್ರದಲ್ಲಿ ಹುಡುಕಿ ಓದಿರಿ ಯಹೋವನ ಶಾಸ್ತ್ರದಲ್ಲಿ ಅಂದರೆ ಧರ್ಮಶಾಸ್ತ್ರದಲ್ಲಿ ಧರ್ಮಶಾಸ್ತ್ರದಲ್ಲಿ ದೇವರ ವಚನಗಳನ್ನು ದೇವರ ಉದ್ದೇಶಗಳನ್ನು ದೇವರ ಜ್ಞಾನವನ್ನು ದೈವೋಕ್ತಿಗಳನ್ನು ಏನ್ ಮಾಡಬೇಕಂತೆ ಹುಡುಕಿ ಹೋದಿರಿ ಅಂತ ಹೇಳಿದಾನೆ ಹುಡುಕ್ಬೇಕು ಒಂದೇ ಕಡೆ ಇರೋದಿಲ್ಲ ದೇವರ ವಾಕ್ಯಗಳನ್ನು ಹುಡುಕಿ ಓದಬೇಕಂತೆ ಯಾವ ರೀತಿ ಓದಬೇಕು ಇನ್ನೊಂದು ಮಾತನ್ನು ಕೂಡ ನೋಡೋಣ ಯಶಯನ ಗ್ರಂಥ ಇಪ್ಪತ್ತೆಂಟನೇ ಅಧ್ಯಾಯ ಹದಿಮೂರನೇ ವಚನವನ್ನು ಓದೋಣ ಈಗಿರಲು ಯಹೋವನ ಮಾತು ಆಜ್ಞೆಯ ಮೇಲೆ ಆಜ್ಞೆ ಆಜ್ಞೆಯ ಮೇಲೆ ಆಜ್ಞೆ ಸೂತ್ರದ ಮೇಲೆ ಸೂತ್ರ ಸೂತ್ರದ ಮೇಲೆ ಸೂತ್ರ ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಎಂಬುದಾಗಿ ಇವರಿಗೆ ಪರಿಮಣಿಸುವುದು ಅಂದರೆ ದೇವರ ವಚನಗಳು ತಂದೆಯಾದ ದೇವರು ಕ್ರೈಸ್ತ ಪೂರ್ವದಲ್ಲಿ ಕೆಲವು ವಚನಗಳನ್ನು ಕೊಟ್ಟಿದ್ದಾನೆ ಒಂದನೇ ಶತಮಾನದಲ್ಲಿ ಯೇಸು ಕ್ರಿಸ್ತನ ಮೂಲಕ ಅದೇ ರೀತಿಯಲ್ಲಿ ಅಪೋಸ್ತಲರ ಮೂಲಕ ಇಲ್ಲ ಕ್ರೈಸ್ತರ ಮೂಲಕ ಕೊಟ್ಟಿದ್ದಾನೆ ದೇವರು ವಚನಗಳು ಅಂದರೆ ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಇರುತ್ತೆ ಟೋಟಲ್ ಬೈಬಲ್ ಗ್ರಂಥದಲ್ಲಿ ಸಂಪೂರ್ಣವಾಗಿ ಇದೆ ಸಂಪೂರ್ಣವಾಗಿ ಬರೆಯಲ್ಪಟ್ಟಿದ್ದೇನೆ ಅಂದರೆ ದೇವರು ತನ್ನ ಮನಸ್ಸಿನಲ್ಲಿ ಇರುವಂಥ ಜ್ಞಾನವು ಏನೇನು ಹೇಳ್ಬೇಕಂದುಕೊಂಡಿದ್ದಾರೋ ಸಂಪೂರ್ಣವಾಗಿ ತನ್ನ ಭಕ್ತರ ಮೂಲಕ ಹೇಳಿದ್ದಾರೆ ಅಲ್ಲೊಂದು ಮಾತು ಇಲ್ಲೊಂದು ವಚನಗಳು ಈ ರೀತಿ ಬರೆಸಿದ್ದಾರೆ ಬರೆಯಲ್ಪಟ್ಟಿರುವಂಥ ಈ ವಚನಗಳನ್ನು ಹುಡುಕಬೇಕು ಹುಡುಕಿ ಪರಿಶೋಧನೆ ಮಾಡಿ ಓದಬೇಕಂತೆ ಪರಿಶೋಧನೆ ಮಾಡದೆ ಹೋದರೆ ದೇವರ ವಚನಗಳು ಅರ್ಥ ಆಗೋದಿಲ್ಲ ಅದಕ್ಕೆ ಒಂದನೇ ಶತಮಾನದಲ್ಲಿ ದೇವರ ವಾಕ್ಯವನ್ನು ಸಾರುವಂತಹ ಸಮಯಗಳಲ್ಲಿ ಅಪ್ಪೋಸ್ತಲರು ಸಾರುವಂಥ ಸಮಯದಲ್ಲಿ ಇಲ್ಲ ಪೌಲನು ಸಾರುವಂಥ ಸಮಯದಲ್ಲಿ ಅಲ್ಲಿರುವಂಥ ಭಕ್ತರು ಸಾರುವಂಥ ಸಮಯದಲ್ಲಿ ಎಷ್ಟೋ ಮಂದಿ ವಾಕ್ಯಗಳನ್ನು ಕೇಳ್ತಾ ಇದ್ದಾರೆ ಅದರಲ್ಲಿ ಕೆಲವರು ದೇವರ ವಾಕ್ಯಗಳನ್ನು ಪರಿಶೋಧನೆ ಮಾಡ್ತಾ ಇದ್ದಾರಂತೆ ಪರಿಶೋಧನೆ ನೋಡಿ ಎಲ್ಲಿರುತ್ತೆ ಅಪ್ಪೋಸ್ತಲರ ಕೃತ್ಯಗಳು ಹದಿನೇಳನೇ ಅಧ್ಯಾಯ ಹನ್ನೊಂದನೇ ವಚನ ಓದಿ ಆ ಸಭೆಯವರು ಕೆಸಲೌನಿಕದವರಿಗಿಂತ ಸದ್ಗುಣವುಳ್ಳವರಾಗಿದ್ದು ದೇವರ ವಾಕ್ಯವನ್ನು ಶುದ್ಧ ಮನಸ್ಸಿನಿಂದ ಅಂಗೀಕರಿಸಿ ಇವರು ಹೇಳುವ ಮಾತು ಹೌದೋ ಏನೋ ಎಂಬ ವಿಷಯದಲ್ಲಿ ಪ್ರತಿದಿನವೂ ಶಾಸ್ತ್ರ ಗ್ರಂಥಗಳನ್ನು ಶೋಧಿಸುತ್ತಿದ್ದರು ಅಂದರೆ ಯಾರ್ಯಾರು ಹೇಳುವಂಥ ಮಾತನ್ನಂತೂ ನೋಡುವಾಗ ಪೌಲನು ಶೀಲನನ್ನು ಬೋಧಿಸ್ತಾ ಇದ್ದಾರೆ ಅಪೋಸ್ಟ್ನಾಗಿರುವಂಥ ಪೌಲನು ಶೀಲನು ದೇವರ ವಾಕ್ಯವನ್ನು ಬೋಧಿಸ್ತಾ ಇದ್ದಾರೆ ಎಲ್ಲಿ ಬೋಧಿಸ್ತಾ ಇದ್ದಾರೆ ಅಂತ ನೋಡುವಾಗ ಬೆರೆಯ ಎನ್ನುವಂಥ ಒಂದು ಪಟ್ಟಣ ಇದೆ ಆ ಬೆರೆಯ ಪಟ್ಟಣದಲ್ಲಿ ಇರುವಂತ ಒಂದು ಸಹೋದರರು ಪೌಲನು ಸೀಲನು ಹೇಳುವಂಥ ವಾಕ್ಯಗಳು ಆ ರೀತಿ ಇದೆಯೋ ಇಲ್ಲವೋ ಎಂದು ಶಾಸ್ತ್ರದಲ್ಲಿ ನೋಡಿ ಹುಡುಕ್ತಾ ಇದ್ದಾರಂತೆ ಶಾಸ್ತ್ರ ಅಂದ್ರೆ ಧರ್ಮಶಾಸ್ತ್ರ ಧರ್ಮಶಾಸ್ತ್ರ ಅಂದ್ರೆ ಕ್ರೈಸ್ತ ಪೂರ್ವದಲ್ಲಿ ಮೂವತ್ತೊಂಬತ್ತು ಪುಸ್ತಕಗಳಿವೆ ಅಲ್ವಾ ಆದಿಕಾಂಡ ವಿಮೋಚನೆ ಕಾಂಡ ಏನ್ರಿ ಯಾಜಕಾಂಡ ಅರಣ್ಯಕಾಂಡ ಧರ್ಮೋಪದೇಶ ಕಾಂಡ ಏನ್ರಿ ಯಹೋಶಿವನು ನ್ಯಾಯಸ್ಥಾಪಕರು ರೂತಳು ಮೊದಲನೇ ಸಮುವೇಲನು ಎರಡನೇ ಸಮುವೇಲನು ಮೊದಲನೇ ಅರಸುಗಳು ಎರಡನೇ ಅರಸುಗಳು ಮೊದಲನೇ ಪೂರ್ವಕಾಲ ವೃತ್ತಾಂತ ಎರಡನೇ ಪೂರ್ವಕಾಲ ವೃತ್ತಾಂತ ಈ ರೀತಿ ಕ್ರಿಸ್ತ ಪೂರ್ವದಲ್ಲಿ ಮೂವತ್ತೊಂಬತ್ತು ಪುಸ್ತಕಗಳು ಬರೆಯಲ್ಪಟ್ಟಿವೆ ಈ ಮೂವತ್ತೊಂಬತ್ತು ಪುಸ್ತಕಗಳಲ್ಲಿ ಇರುವಂತಹ ದೇವರ ವಚನಗಳು ದೈವೋಕ್ತಿಗಳನ್ನು ಈ ರೀತಿ ಇದೆಯೋ ಇಲ್ಲವೋ ಎಂದು ಪೌಲನು ಸೀಲನು ಬೋಧನೆ ಮಾಡುವಂತ ಸಮಯದಲ್ಲಿ ಅಲ್ಲಿರುವಂತಹ ಭಕ್ತರು ಬೆರೆಯ ಪಟ್ಟಣದಲ್ಲಿರುವಂತಹ ಭಕ್ತರು ಪರಿಶೀಲನೆ ಮಾಡ್ತಾ ಇದ್ದಾರಂತೆ ಶೋಧಿಸ್ತಾ ಇದ್ದಾರಂತೆ ದೇವರ ವಚನಗಳು ಇದ್ದದ್ದು ಇದ್ದ ಹಾಗೆ ಹೇಳ್ತಾ ಇದ್ದಾರ ಅಥವಾ ಕಲ್ಪನೆ ಕಥೆಗಳನ್ನ ಹೇಳ್ತಾ ಇದ್ದಾರ ಅದಕ್ಕೆ ದೇವರು ಅವರನ್ನು ಕುರಿತು ಏನಂತ ಹೇಳಿದನು ಗೊತ್ತಾ ತೇಸಲೋನಿಕದವರಿಗಿಂತ ಇವರು ಸದ್ಗುಣ ಉಳ್ಳವರಾಗಿದ್ದರು ತೇಸಲೋನಿಕ ಪಟ್ಟಣದವರಿಗಿಂತ ಇವರು ಸದ್ಗುಣ ಉಳ್ಳವರಾಗಿದ್ದರು ಅಂತ ಯಾಕೆ ಹೇಳಿದ್ದಾನೆ ಬರೆಯ ಪಟ್ಟಣದಲ್ಲಿರುವಂಥ ಭಕ್ತರನ್ನು ಕುರಿತು ಅಂದರೆ ಭಕ್ತರು ದೇವರ ವಾಕ್ಯಗಳನ್ನು ಪರಿಶೋಧನೆ ಮಾಡಿ ತಿಳ್ಕೊಳ್ತಾ ಇದ್ದಾರಂತ ಅಂದರೆ ದೇವರ ಮನಸ್ಸನ್ನು ತಿಳಿದುಕೊಳ್ಳೋದಿಕ್ಕೆ ಅವರು ಕಷ್ಟಪಡ್ತಾ ಇದ್ದಾರಂತೆ ಕಷ್ಟಪಡ್ತಾ ಇದ್ದಾರೆ ಇದ್ದಾರೆ ಅಂದ್ರೆ ಈ ಬೋಧಕರು ಬಂದಿದ್ದಾರೆ ಎಂಥ ಪೌಲನ್ನು ಸೀಲನ್ನು ಬಂದಿದ್ದಾರೆ ನೋಡೋಣ ಇವ್ರು ಏನು ಹೇಳ್ತಾರೆ ದೇವರ ವಾಕ್ಯಗಳನ್ನು ಹೇಳ್ತಾ ಇದ್ದಾರಾ ಅಥವಾ ಏನಾದರೂ ಕಲ್ಪನೆ ಕಥೆಗಳನ್ನು ಹೇಳ್ತಾ ಇದ್ದಾರ ಈಗ ಪ್ರಿಯರಾದ ದೇವ್ರ ಮಕ್ಕಳಿರ ಆ ರೀತಿ ಇಲ್ಲಾರು ಯಾರು ಪರಿಶೋಧನೆ ಮಾಡ್ತಾ ಇಲ್ಲ ನಮ್ಮ ಬೋಧಕನು ರೈಟ್ ಕರೆಕ್ಟ್ ಆಗಿ ಹೇಳ್ತಾನೆ ತಪ್ಪು ಹೇಳೋದಿಲ್ಲ ಅಂತ ಫಿಕ್ಸ್ ಆಗಿಬಿಟ್ಟಿದ್ದಾರೆ ಎಲ್ಲರೂ ಏನ್ರಿ ಎಲ್ಲರೂ ಕೂಡ ತಮ್ಮ ಬೋಧಕರಿಗೆ ಒಳಪಟ್ಟಿದ್ದಾರೆ ದೇವರ ವಾಕ್ಯಕ್ಕೆ ಒಳಪಟ್ಟಿಲ್ಲ ನಮ್ಮ ಬೋಧಕರು ಹೇಳೋದು ಕರೆಕ್ಟ್ ಆಗಿ ಹೇಳ್ತಾರೆ ನಮ್ಮ ಬೋಧಕರು ನಿಜವಾಗ್ಲೂ ಇದ್ದ ಹಾಗೆ ಹೇಳ್ತಾರೆ ಕಲ್ಪನೆ ಕಥೆಗಳನ್ನು ಹೇಳೋದಿಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ ಪ್ರಿಯರಾದ ದೇವರ ಮಕ್ಕಳ ಬೈಬಲೇ ಓಪನ್ ಮಾಡೋದಿಲ್ಲ ರೀ ಈಗಿನ ಕಾಲದಲ್ಲಿ ಕ್ರೈಸ್ತರು ಓಪನ್ ಮಾಡೋರು ಎಲ್ಲೋ ಒಬ್ರು ಅವರು ನಿಜವಾದ ಭಕ್ತರು ಓಪನ್ ಮಾಡ್ತಾರೆ ನೋಡ್ತಾರೆ ದೇವರ ವಾಕ್ಯಗಳನ್ನು ಕಲಿತಾರೆ ಅವರೇ ನಿಜವಾದ ಭಕ್ತರು ದೇವರ ವಾಕ್ಯವನ್ನು ಕಲಿಯುವವರು ದೇವರ ಮನಸ್ಸಿನಲ್ಲಿ ಬರೆಯಲ್ಪಟ್ಟಿರುವಂಥ ದೇವರ ಮನಸ್ಸಿನಲ್ಲಿ ಇರುವಂಥ ಉದ್ದೇಶಗಳನ್ನು ತಿಳಿದುಕೊಳ್ಬೇಕು ಎನ್ನುವಂಥ ಆಲೋಚನೆಯಲ್ಲಿ ಇರುವವರು ನಿಜವಾದ ಭಕ್ತರಿದ್ದಾರೆ ಅವರು ಪರಿಶೋಧನೆ ಮಾಡ್ತಾರೆ ಪ್ರಿಯರಿ ನಾವು ಪರಿಶೋಧನೆ ಮಾಡ್ತಾ ಇಲ್ಲ ಅಂತಂದ್ರೆ ಭಕ್ತರಲ್ಲ ರೀ ಏನು ನಮ್ಮ ಪಾಸ್ ಕರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ ಅಂತ ಅಡ್ಜಸ್ಟ್ಮೆಂಟ್ ಆಗಿ ಹೋಗ್ತಾ ಇದ್ದೀವಿ ಆ ರೀತಿ ಹೋದ್ರೆ ನಾವು ಮೋಸ ಹೋಗ್ತೀವಿ ಪ್ರಿಯರಾದ ದೇವ್ರ ಮುಕ್ತಿಯ ದೇವರು ಯಾಕೆ ಬರೆಸಿದ್ದಾರೆ ದೇವರು ದೇವರು ಯಾಕೆ ಬರೆಸಿದ್ದಾರೆ ನೀವು ಓದಿ ಅಂತ ಹೇಳಿದ್ದಾರೆ ಏಸು ಕ್ರಿಸ್ತರು ಕೂಡ ಏಸು ಕ್ರಿಸ್ತರು ಕೂಡ ಹೇಳಿದ್ದಾರ ಹೇಳಿಲ್ವಾ ಮಾರ್ಕರ್ ಸುವಾರ್ತೆ ನಾಲ್ಕನೇ ಹದ್ದಿ ಒಂದ್ಸರಿ ನೋಡಿ ಮತ್ತು ಆತನವರಿಗೆ ನೀವು ಕಿವಿಗೊಡುವ ವಿಷಯದಲ್ಲಿ ಎಚ್ಚರಿಕೆ ಅಳತೆಯಿಂದಲೇ ನಿಮಗೂ ಅಳೆಯುವರು ನೋಡಿ ಮೇಲ್ಗಡೆ ಮಾತು ನೋಡುವಾಗ ಆತನು ಅವರಿಗೆ ನೀವು ಕಿವಿಗೊಡುವ ವಿಷಯದಲ್ಲಿ ಎಚ್ಚರಿಕೆ ನೀವು ಕಿವಿಗೊಡುವ ವಿಷಯದಲ್ಲಿ ಅಂದರೆ ನೀವು ಏನು ಕೇಳ್ತಾ ಇದ್ದೀರೋ ಕೇಳುವಂಥ ವಿಷಯದಲ್ಲಿ ಎಚ್ಚರಿಕೆಯಾಗಿರಿ ದೇವರ ವಾಕ್ಯವನ್ನು ಕೇಳುವಂಥ ವಿಷಯದಲ್ಲಿ ಎಚ್ಚರಿಕೆಯಾಗಿರಿ ಯಾಕೆಂದ್ರೆ ಯಾಕೆಂದ್ರೆ ಸೈತಾನನು ಗರ್ಜಿಸುವ ಸಿಂಹದಂತೆ ಯಾರನ್ನು ನುಂಗಲಿ ಎಂದು ಹುಡುಕ್ತಾ ಇದ್ದಾನೆ ತಿರುಗ್ತಾ ಇದ್ದಾನೆ ಅವನೇನು ಮಾಡ್ತಾ ಇದ್ದಾನೆ ದೇವರ ಮಕ್ಕಳಾಗಿರುವಂತ ಕ್ರೈಸ್ತರನ್ನು ಮರುಳು ಮಾಡೋದಿಕ್ಕೆ ಮಾಯಾ ಬೋಧಕರನ್ನು ಆರಿಸಿಕೊಂಡಿದ್ದಾನೆ ಆ ಮಾಯ ಬೋಧಕರ ಮೂಲಕ ಅನೇಕ ಬೋಧನೆ ತಪ್ಪು ಬೋಧನೆ ಬೋಧಿಸೋರಿದ್ದಾರೆ ಆದುದರಿಂದ ನೀವು ಜಾಗ್ರತೆ ನೀವು ಕೇಳುವಂತ ವಿಷಯದಲ್ಲಿ ಜಾಗ್ರತೆ ಎಚ್ಚರಿಕೆ ಆಗಿರಿ ಎಂದು ಯೇಸು ಕ್ರಿಸ್ತರು ಹೇಳಿದ್ದಾರೆ ಅದೇ ರೀತಿಯಲ್ಲಿ ಅಭ್ಯೋಸ್ತಲರು ಹೇಳಿದ್ದಾರೆ ಅದೇ ರೀತಿಯಲ್ಲಿ ಕ್ರಿಸ್ತ ಪೂರ್ವದಲ್ಲಿ ಯಶಾಯನ ಮೂಲಕ ದೇವರು ಹೇಳಿದ್ದಾನೆ ಹೇಳಿ ಎಷ್ಟು ಮಂದಿ ಭಕ್ತರು ಎಲ್ಲರ ಮೂಲಕ ದೇವರು ತಿಳಿಸಿದ್ದಾನೆ ಪ್ರಿಯರೇ ಈ ಪ್ರಪಂಚ ದೇಶದಲ್ಲಿ ನೋಡುವಾಗ ಸುಳ್ಳು ಬೋಧನೆಗೆ ತಪ್ಪು ಬೋಧನೆಗೆ ಕಿವಿಗೊಡ್ತಾ ಇದ್ದಾರೆ ವಿನಃ ಸತ್ಯವಾದಂಥ ಬೋಧನೆಗೆ ಕಿವಿಗೊಡೋರು ಯಾರಿದ್ದಾರೆ ಬಹಳ ಕಡಿಮೆ ಆದುದರಿಂದ ನೀವು ಕೇಳುವಂಥ ವಿಷಯದಲ್ಲಿ ಎಚ್ಚರಿಕೆ ಆಗಿರಿ ಜಾಗ್ರತೆ ಜಾಗೃತೆಯಾಗಿರಿ ನೀವು ಅಂತ ಪ್ರಿಯರ ದೇವ್ರ ಮಕ್ಕಳಿರ ತಂದೆಯಾದ ದೇವರು ಯೇಸುಕ್ರಿಸ್ತರು ಅಪೋಸ್ತಲರು ಪೌಲನು ಎಲ್ಲರೂ ಕೂಡ ಎಚ್ಚರಿಸಿದ್ದಾರೆ ಪ್ರಿಯರ ಇನ್ನೊಂದು ಮಾತನ್ನು ನೋಡೋಣ ಎರಡನೇ ತಿಮೋತಿಯನಿಗೆ ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಹದಿಮೂರು ಹದಿನಾಲ್ಕನೇ ವಚನವನ್ನು ಓದಿ ನೀನು ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆಯು ಪ್ರೀತಿ ಉಳ್ಳವನಾಗಿ ನನ್ನಿಂದ ಕೇಳಿದ ಸ್ವಸ್ಥ ಬೋಧನ ವಾಕ್ಯಗಳನ್ನು ಮಾದರಿ ಮಾಡಿಕೊಂಡು ಅನುಸರಿಸು ಅಂದರೆ ಅದಕ್ಕಿಂತ ಮೇಲೆ ವಚನ ಒಂದಿರುತ್ತೆ ಇದಕ್ಕಿಂತ ಇದು ಈ ರೀಫರೆನ್ಸ್ ಬರೆದಿಟ್ಕೊಳ್ಳಿ ಇನ್ನೊಂದು ವಚನ ತೋರಿಸ್ತೀನಿ ಗಲತದವರಿಗೆ ಬರೆದ ಪತ್ರಿಕೆ ಆರನೇ ಅಧ್ಯಾಯ ಆರನೇ ವಚನವನ್ನು ನೋಡೋಣ ಯಾಕೆಂದರೆ ದೇವರ ವಾಕ್ಯದಲ್ಲಿ ಕಿವಿಗೊಡುವುದರ ವಿಷಯದಲ್ಲಿ ಎಚ್ಚರಿಕೆಯಾಗಿರಿ ಎಂದು ದೇವರು ಯೇಸು ಕ್ರಿಸ್ತರು ಆನಂತರ ನಂತರ ಅಪ್ಪಹೋಸ್ತಲರು ಎಲ್ಲರು ಹೇಳಿದಾರಲ್ಲ ಯಾಕೆ ಹೇಳಿದ್ದಾರೋ ಇಲ್ಲಿ ಗಮನಿಸ್ಬೇಕು ನೀವು ವಾಕ್ಯವನ್ನು ಅಂದರೆ ವಾಕ್ಯವನ್ನು ಪರಿಶೋಧನೆ ಮಾಡಿ ನೀವು ತಿಳ್ಕೊಳ್ಬೇಕಾಗತ್ತೆ ಗಲತ್ಯದವರಿಗೆ ಬರೆದ ಪತ್ರಿಕೆಯ ಆರನೇ ಅಧ್ಯಾಯ ಆರನೇ ವಚನವನ್ನು ನೋಡಿ ದೇವರ ವಾಕ್ಯದಲ್ಲಿ ಉಪದೇಶ ಹೊಂದುವವನು ಉಪದೇಶ ಮಾಡುವವನಿಗೆ ತನಗಿರುವ ಎಲ್ಲ ಒಳ್ಳೆಯವುಗಳಲ್ಲಿ ಪಾಲು ಕೊಡಲಿ ಈ ವಚನದಲ್ಲಿ ಇರುವಂತಹ ಭಾವನೆಗಳು ಅರ್ಥ ಮಾಡಿಕೊಳ್ಳೋಣ ಈ ಸಮಾಜದಲ್ಲಿ ಬೋಧನೆ ಮಾಡುವಂತಹ ಭಾವನೆಗಳನ್ನು ಕೂಡ ಅರ್ಥ ಮಾಡಿಕೊಳ್ಳೋಣ ಈ ವಚನದಲ್ಲಿ ಇರುವಂಥ ಭಾವನೆ ಏನಿದೆ ದೇವರ ವಾಕ್ಯದಲ್ಲಿ ಉಪದೇಶ ಹೊಂದುವವನು ಉಪದೇಶ ಮಾಡುವವನಿಗೆ ತನಗಿರುವ ಎಲ್ಲ ಒಳ್ಳೆಯವುಗಳಲ್ಲಿ ಪಾಲು ಕೊಡಲಿ ಎಲ್ಲ ಒಳ್ಳೆಯವುಗಳಲ್ಲಿ ಪಾಲು ಕೊಡಲಿ ಅಂತ ಅಪೋಸ್ತಲಾಗಿರುವಂಥ ಪೌಲನು ದೇವರ ವಚನಗಳನ್ನು ಹೇಳ್ತಾ ಇದ್ದಾನೆ ಅಂದರೆ ಬೋಧನೆ ಹೊಂದುವವನು ಬೋಧನೆ ದೇವರ ವಾಕ್ಯವನ್ನು ಹೊಂದುವವನು ದೇವರ ಬೋಧನೆ ಮಾಡುವವನಿಗೆ ಎಲ್ಲ ಒಳ್ಳೆಯ ವಿಷಯಗಳಲ್ಲಿ ಪಾಲು ಕೊಡಲಿ ಪಾಲು ಕೊಡಲಿ ಅಂತ ಹೇಳಿದ್ದಾನೆ ಈ ಒಂದು ವಚನವನ್ನು ಹಿಡಿದುಕೊಂಡು ಅನೇಕ ಮಂದಿ ಬೋಧಕರು ಏನು ಮಾಡ್ತಾ ಇದ್ದಾರೆ ಅನೇಕ ಮಂದಿ ಬೋಧಕರು ಏನು ಮಾಡ್ತಾ ಇದ್ದಾರೆ ಪ್ರೇರೇ ಎಷ್ಟೋ ಮಂದಿ ಬೋಧಕರು ಹೇಳುವಂಥ ಮಾತೇನೆಂದರೆ ಈ ವಚನ ಹಿಡಿದುಕೊಂಡು ಸೇವೆ ಮಾಡುವಂಥ ಸೇವಕರಿಗೆ ಬೋಧಕರಿಗೆ ಏನು ಕೊಡಬೇಕಂತೆ ಹೇಳ್ತಾರೆ ಇವರು ಎಲ್ಲ ಒಳ್ಳೆಯ ಫಲಗಳನ್ನು ಕೊಡಬೇಕು ಪಾಲು ಕೊಡಬೇಕು ಅಂತ ಹೇಳಿದಾರಲ್ಲ ದೇವರು ಅಪೋಸ್ಟ್ನಾಗಿರುವಂತಹ ಪೌಲನ ಮೂಲಕ ಏನು ಹೇಳ್ತಾರೆ ಗೊತ್ತಾ ಎಲ್ಲ ಒಳ್ಳೆಯ ಫಲಗಳನ್ನು ಕೊಡಿ ಅಂತ ಹೇಳಿದ್ರೆ ನೀವು ಏನೇನು ಬೆಳೆ ಬೆಳೀತಾ ಇದ್ದೀರೋ ಅದರಲ್ಲಿ ಒಳ್ಳೆ ಫಲಗಳನ್ನು ಕೊಡಬೇಕು ಒಳ್ಳೆ ಕಾಣಿಕೆಯನ್ನು ಅಂದ್ರೆ ದಶಮ ಭಾಗ ಕಾಣಿಕೆಯನ್ನು ಖಂಡಿತವಾಗಿ ಕೊಡಲೇಬೇಕು ಒಳ್ಳೆ ಫಲಗಳನ್ನು ಅಂದರೆ ನೀವು ಏನೇನು ಬೆಳೆದಿದ್ದೀರಾ ಅಂದ್ರೆ ಹೊಲದಲ್ಲಿ ಏನೇನು ಬೆಳೆದಿದ್ದೀರೋ ಅದರಲ್ಲಿ ಒಳ್ಳೆ ಫಲಗಳನ್ನು ಕೊಡಬೇಕು ಪಾಲು ಕೊಡಬೇಕು ಸೇವಕರಿಗೆ ಸೇವಕರ ಮೂಲಕ ಉಪದೇಶವನ್ನು ನೀವು ಹೊಂದುತ್ತಾ ಇದ್ದೀರಲ್ಲ ಸೇವಕರ ಮೂಲಕ ಬೋಧಕರ ಮೂಲಕ ಉಪದೇಶವನ್ನು ಹೊಂದುವಂತ ನೀವು ಏನ್ ಮಾಡಬೇಕು ಎಲ್ಲ ಒಳ್ಳೆ ಫಲಗಳಲ್ಲಿ ಪಾಲು ಕೊಡಬೇಕು ಅಂತ ಇದರಲ್ಲಿ ಬರೆಯಲ್ಪಟ್ಟಿರುವಾಗ ಇವ್ರು ಏನು ಹೇಳ್ತಾರೆ ಗೊತ್ತಾ ಒಳ್ಳೆ ಫಲಗಳಂತಂದ್ರೆ ನೀವು ಸಂಪಾದನೆ ಮಾಡುವುದರಲ್ಲಿ ಒಳ್ಳೆ ಶಾಲರಿಯನ್ನು ದೇವರಿಗೆ ಕೊಡಬೇಕು ದಶಮ ಭಾಗವನ್ನು ದೇವರಿಗೆ ಕೊಡಬೇಕು ಏನೇನು ಬೆಳೆದಿದ್ದೀರೋ ಅದರಲ್ಲಿ ದೇವರಿಗೆ ಖಂಡಿತವಾಗಿ ಕೊಡಲೇಬೇಕು ಕೊಡದೆ ಹೋದ್ರೆ ಶಾಪ ಬರುತ್ತೆ ಅಂತ ಈ ರೀತಿ ಹೇಳ್ತಾರೆ ಹೇಳಿದ್ದನ್ನ ಕೇಳಿದೀರಾ ಕೇಳಿಲ್ವಾ ಅನೇಕ ಮಂದಿ ಬೋಧನೆ ಮಾಡೋದು ನಾನೇ ಕೇಳಿದ್ದೀನಿ ನಾನೇ ಕೇಳಿದ್ದೀನಿ ಪ್ರಿಯರಾದ ದೇವ್ರ ಮಕ್ಕಳಿರ ಅಂದ್ರೆ ಒಳ್ಳೆ ಫಲಗಳಲ್ಲಿ ಪಾಲು ಕೊಡಬೇಕಂದ್ರೆ ಅರ್ಥ ಏನು ಒಳ್ಳೇದಂದ್ರೆ ಭೂಮಿಯ ಮೇಲೆ ಬೆಳೆದಿರುವಂಥ ಫಲಗಳು ಒಳ್ಳೆ ಫಲಗಳ ಟೋಟಲ್ ಎಲ್ಲದಕ್ಕಿಂತ ಟೋಟಲ್ ಎಲ್ಲದಕ್ಕಿಂತ ಒಳ್ಳೇದು ಯಾವುದಿದೆ ಇದೆ ಈ ಲೋಕದಲ್ಲಿ ಒಳ್ಳೆಯದು ನಿನ್ನ ಆತ್ಮವನ್ನು ಕಾಪಾಡುವಂತ ಒಳ್ಳೇದು ಯಾವುದು ಈ ಆಹಾರದ ಗೋಸ್ಕರ ಪಡಬೇಡಿ ಅಂತ ಹೇಳಿಲ್ವಾ ದೇವರು ಈ ಆಹಾರದ ಗೋಸ್ಕರ ಪ್ರಿಯರಾದ ದೇವರ ಮಕ್ಕಳಿರೋ ತೌಕ ಪಡಬೇಡಿ ಒಳ್ಳೇದು ಅಂದ್ರೆ ದೇವರ ದೃಷ್ಟಿಯಲ್ಲಿ ಯಾವುದು ಒಳ್ಳೇದು ನೋಡುವಾಗ ಎರಡನೇ ತಿಮೋತಿಯನಿಗೆ ಬರೆದ ಪತ್ರಿಕೆ ದೇವರು ಹೇಳಿರುವಂತಹ ಒಳ್ಳೇದು ಯಾವುದು ಇಲ್ಲಿ ಗಮನಿಸೋಣ ಎರಡನೇ ತಿಮೋತಿಯನಿಗೆ ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಹದಿಮೂರನೇ ವಚನ ಹದಿನಾಲ್ಕನೇ ವಚನವನ್ನು ಗಮನಿಸೋಣ ಪ್ರಿಯರೇ ನೀನು ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆಯು ಪ್ರೀತಿಯು ಉಳ್ಳವನಾಗಿ ನನ್ನಿಂದ ಕೇಳಿದ ಸ್ವಸ್ಥ ಬೋಧನೆ ವಾಕ್ಯಗಳನ್ನು ಮಾದರಿ ಮಾಡಿಕೊಂಡು ಅನುಸರಿಸು ನಿನ್ನ ವಶಕ್ಕೆ ಕೊಡಲ್ಪಟ್ಟಿರುವುದನ್ನು ಶ್ರೇಷ್ಠವೆಂದು ತಿಳಿದು ನಮ್ಮಲ್ಲಿ ವಾಸವಾಗಿರುವ ಪವಿತ್ರಾತ್ಮನ ಮೂಲಕ ಕಾಪಾಡು ಅಂದರೆ ನಿನಗೆ ದೇವರ ವಾಕ್ಯವೆನ್ನುವಂಥ ಶ್ರೇಷ್ಠವಾದದ್ದು ನೀನು ಪಡೆದುಕೊಂಡಿದೀಯಾ ತಿಮೋತಿಯೇನೆ ಅಂದರೆ ಒಳ್ಳೆಯದು ಶ್ರೇಷ್ಠವಾದದ್ದು ಯಾವುದು ಎಂದು ನೋಡುವಾಗ ದೇವರ ವಾಕ್ಯವು ದೇವರ ವಚನಗಳು ಮತ್ತು ಭೌತಿಕವಾದಂಥ ಆಹಾರವು ಶ್ರೇಷ್ಠ ಅಲ್ವಾ ಅಂತ ನೀವು ಕೇಳ್ಬೋದು ಅದು ಇರುತ್ತೆ ರೀ ಅಂದರೆ ಈ ಭೂಮಿಯ ಮೇಲೆ ಆಹಾರವು ಎಲ್ಲರಿಗಿರುತ್ತೆ ಎಲ್ಲರಿಗೂ ಇದೆ ಆದರೆ ದೇವರು ಹೇಳಿರುವಂಥದ್ದು ಶ್ರೇಷ್ಠವಾದಂಥ ಪದಾರ್ಥ ಶ್ರೇಷ್ಠವಾದಂಥದ್ದು ಪಾಲಾಗಿ ಕೊಡಬೇಕು ಅಂತ ಹೇಳಿದಾನಂತಂದರೆ ದೇವರ ವಾಕ್ಯವನ್ನು ನೀನು ಕಲ್ತ್ಕೊಂಡ ನಂತರ ದೇವರು ನಿನಗೆ ತಿಳಿಸಿರುವಂಥ ಶ್ರೇಷ್ಠವಾದಂಥದ್ದನ್ನು ನೀನು ಸೇವಕರಿಗೆ ತಿಳಿಸ್ಬೇಕಂತೆ ಒಳ್ಳೇದನ್ನ ಒಳ್ಳೇದು ದೇವರ ಮೂಲಕ ಒಳ್ಳೆದನ್ನ ಏನಾದರೂ ಪಡೆದುಕೊಂಡಿದೀಯಾ ಮಾತನಾಡುವಾಗ ಇಲ್ಲದ್ರೆ ಉಪದೇಶ ಮಾಡುವಾಗ ಒಳ್ಳೆ ಜ್ಞಾನವನ್ನು ವಾಕ್ಯದ ಪ್ರಕಾರ ನಿನಗೆ ಏನಾದರೂ ಒಳ್ಳೇದು ಬಂದಿದೆಯಾ ಅದು ಪಾಲನೆ ನೀನು ಕೊಡಬೇಕಂತೆ ಬೋಧನೆ ಮಾಡುವವರಿಗೆ ಬೋಧಕರಿಗೆ ಒಳ್ಳೆಯದನ್ನು ದೇವರ ವಾಕ್ಯವೇ ಒಳ್ಳೆಯದು ಮತ್ತೆ ಕಾಣಿಕೆ ಕೊಡಬಾರ್ದ ಕಾಣಿಕೆ ಕೊಡ್ಬೋದು ಕೊಡಬೇಕು ಎಷ್ಟು ಕೊಡಬೇಕು ಎಷ್ಟೋ ನಿನಗೆ ಏನು ತೋಚಿದೆಯೋ ದೇವರು ನಿನಗೆ ಏನು ಅಂತ ನಿನ್ನ ಹೃದಯದಲ್ಲಿ ಪ್ರೇರೇಪಿಸಿದ್ದಾನೋ ಏನು ಕೊಡಬೇಕು ಎಂದು ನೀನು ಅಂದುಕೊಂಡಿದೆಯೋ ಅದರ ಪ್ರಕಾರ ನೀನು ಕೊಡಬೇಕು ವಿನಃ ದಶಮ ಭಾಗ ಕೊಡಬೇಕು ಇಲ್ಲ ನೀನು ಬೆಳೆದಿರುವುದರಲ್ಲಿ ಖಂಡಿತವಾಗಿ ಕೊಡಲೇಬೇಕು ಅಂತ ದೇವ್ರು ಹೇಳಿಲ್ಲ ಮೊದಲನೇದಾಗಿ ದೇವರಿಗೆ ಹೃದಯವನ್ನು ಕೊಡಬೇಕು ನಿನ್ನ ಮನಸ್ಸನ್ನು ಕೊಡಬೇಕು ನಿನ್ನ ಮನಸ್ಸಿನಲ್ಲಿ ದೇವರಿಗೆ ಸ್ಥಾನ ಕೊಡಬೇಕು ಆ ನಂತರ ನಿನ್ನ ಕಾಣಿಕೆ ನಿನ್ಗೆ ಎಷ್ಟು ಬರುತ್ತೋ ಅಷ್ಟು ಕೊಡಿ ಪರವಾಗಿಲ್ಲ ಆದರೆ ಇಲ್ಲಿ ಗಲತ್ತದವರಿಗೆ ಬರೆದ ಪತ್ರಿಕೆಯಲ್ಲಿ ಆರನೇ ಅಧ್ಯಾಯ ಆರನೇ ವಚನದಲ್ಲಿ ಒಳ್ಳೆ ಪಾಲನ್ನು ನೀನು ಕೊಡಬೇಕಂತ ಹೇಳಿದ್ದಾನೆ ದೇವರ ವಾಕ್ಯದಲ್ಲಿ ಒಳ್ಳೆಯದನ್ನು ನೀನು ನಿನ್ನ ಸೇವಕರಿಗೆ ನಿನ್ನ ಸಹೋದರರಿಗೆ ತಿಳಿಸಬೇಕಂತೆ ಅದನ್ನು ಹೇಳಿದ್ದಾನೆ ಅಂದರೆ ಪರಿಶೋಧನೆ ಮಾಡುವುದರಿಂದ ದೇವರ ವಾಕ್ಯವನ್ನು ಪರಿಶೋಧನೆ ಮಾಡುವುದರಿಂದ ಇದು ನಮ್ಗೆ ಗೊತ್ತಾಗುತ್ತೆ ರೀ ಏನರ ಇವೆಲ್ಲವನ್ನು ಕೂಡ ನೀವು ಚೆನ್ನಾಗಿ ಬರೆದುಕೊಳ್ಳಿ ಅರ್ಥ ಮಾಡಿಕೊಳ್ಳಿ ಪ್ರಿಯರಾದ ದೇವರ ಮಕ್ಕಳಿರ ಬರೆದುಕೊಂಡು ಆನಂತರ ಮತ್ತು ನೀವೇನು ಮಾಡ್ತೀರಂದರೆ ಪರಿಶೋಧನೆ ಮಾಡಿ ವಾಕ್ಯಗಳನ್ನು ಪರಿಶೋಧನೆ ಮಾಡಿ ಪ್ರಿಯರೇ ಪರಿಶೋಧನೆ ಮಾಡದೆ ಹೋದರೆ ನಿಮಗೆ ಅರ್ಥ ಆಗೋದಿಲ್ಲ ಯಾಕೆಂದರೆ ಒಂದನೇ ಶತಮಾನದಲ್ಲಿ ಪೇತ್ರನಾಗಿರ್ಬೋದು ಇಲ್ಲ ಅಪೋಸ್ತಲರಾಗಿರ್ಬೋದು ಅವರೇ ಪರಿಶೋಧನೆ ಮಾಡಿದ್ದಾರೆ ಪ್ರಿಯರು ಪರಿಶೋಧನೆ ಮಾಡಿ ದೇವರ ವಾಕ್ಯವನ್ನು ತಿಳಿದುಕೊಂಡಿದ್ದಾರೆ ದೇವರ ವಾಕ್ಯಗಳು ನಮಗೆ ಅರ್ಥ ಆಗಬೇಕಾದ್ರೆ ಒಂದು ನಾಲ್ಕು ವಿಷಯಗಳು ನಮಗೆ ಗೊತ್ತಿರಬೇಕು ಏನು ನಾಲ್ಕು ವಿಷಯಗಳಂತೂ ನೋಡುವಾಗ ಮೊದಲನೇದಾಗಿ ಪ್ರಿಯರಾದ ದೇವರ ಮಕ್ಕಳಿರ ಯಾವ ಕಾಲದಲ್ಲಿ ಈ ಗ್ರಂಥವು ಬರೆಯಲ್ಪಟ್ಟಿದೆ ಎನ್ನುವಂಥದ್ದು ಗೊತ್ತಿರಬೇಕು ವಚನಗಳಿದೆಯಲ್ಲ ಆದಿಕಾಂಡದಿಂದ ಪ್ರಕಟಣೆ ಗ್ರಂಥದವರೆಗೆ ಅರವತ್ತಾರು ಪುಸ್ತಕಗಳಿದೆ ಈ ಅರವತ್ತಾರು ಪುಸ್ತಕಗಳಲ್ಲಿ ಆದಿಕಾಂಡ ಆಗಿರ್ಬೋದು ವಿಮೋಚನೆ ಕಾಂಡ ಆಗಿರ್ಬೋದು ಆನಂತರ ಅನೇಕ ಪುಸ್ತಕಗಳಿದೆಯಲ್ಲ ಇವೆಲ್ಲವೂ ಕೂಡ ಯಾವ ಕಾಲದಲ್ಲಿ ಬರೆಯಲ್ಪಟ್ಟಿದೆ ಎನ್ನುವಂಥದ್ದು ಕಾಲವನ್ನು ಕುರಿತು ಗಮನದಲ್ಲಿರಬೇಕು ಕಾಲವನ್ನು ಕುರಿತು ಗಮನದಲ್ಲಿ ಇರಬೇಕು ಎರಡನೇದಾಗಿ ಪ್ರಿಯರಾದ ದೇವರ ಮಕ್ಕಳಿರ ಸಂದರ್ಭವನ್ನು ಕುರಿತು ಗಮನದಲ್ಲಿರಬೇಕು ಸಂದರ್ಭ ಯಾವ ಸಂದರ್ಭದಲ್ಲಿ ಈ ಮಾತುಗಳನ್ನು ಹೇಳಿದ್ದಾರೆ ಹಳೆ ಒಡಂಬಡಿಕೆಯಲ್ಲಿ ಹೇಳಿದ್ದಾರೆ ಹೊಸ ಒಡಂಬಡಿಕೆಯಲ್ಲಿ ಹೇಳಿದ್ದಾರೆ ಯಾವ ಸಂದರ್ಭ ಮೊದಲನೇದಾಗಿ ಕಾಲವನ್ನು ಗಮನದಲ್ಲಿ ಇರಬೇಕು ಯಾವ ಸಂದರ್ಭದಲ್ಲಿ ದೇವರು ಹೇಳಿದ್ದಾರೆ ಅಥವಾ ಅಲ್ಲಿ ಮನುಷ್ಯರು ಮಾತಾಡಿದ್ದಾರಾ ಅಥವಾ ದೇವರು ಮಾತಾಡಿದ್ದಾರಾ ಇಲ್ಲಂದ್ರೆ ಪ್ರವಾದಿಗಳು ಮಾತಾಡಿದ್ದಾರ ಯಾರು ಮಾತಾಡಿದ್ದಾರೆ ಯಾವ ಸಂದರ್ಭದಲ್ಲಿ ಮಾತಾಡಿದ್ದಾರೆ ಯಾಕೆ ಮಾತಾಡಿದ್ದಾರೆ ಎನ್ನುವಂಥದ್ದನ್ನು ಗಮನದಲ್ಲಿ ಇರಬೇಕು ಮೂರನೇದಾಗಿ ಪ್ರಿಯರ ದೇವ್ರ ಮಕ್ಕಳಿರ ಭಾಷೆಯನ್ನು ಕುರಿತು ಗಮನದಲ್ಲಿರಬೇಕು ಭಾಷೆಯನ್ನು ಭಾಷೆಯಲ್ಲಿ ಇರುವಂತ ಏನ್ರಿ ವಿಷಯಗಳನ್ನು ನಾವು ಗಮನದಲ್ಲಿ ಇಟ್ಟುಕೊಂಡು ಯಾವ ಉದ್ದೇಶದಿಂದ ಇವರು ಹೇಳಿದ್ದಾರೆ ಎನ್ನುವಂಥದ್ದನ್ನು ಕೂಡ ಗಮನದಲ್ಲಿ ಇಟ್ಟುಕೊಂಡು ನಾವು ಓದಬೇಕಾಗುತ್ತೆ ಪ್ರಿಯರಿ ನಾಲ್ಕನೇದಾಗಿ ಪ್ರಿಯರಾದ ದೇವರ ಮಕ್ಕಳಿರ ಈ ರೀತಿ ಓದಿದಾಗ ಏನ್ರಿ ಕಾಲವನ್ನು ಏನ್ರಿ ಕಾಲವನ್ನು ಸಂದರ್ಭವನ್ನು ಭಾಷೆಯನ್ನು ಅದರಲ್ಲಿರುವಂಥ ಭಾವನೆಗಳನ್ನು ಇವೆಲ್ಲ ಗಮನದಲ್ಲಿಟ್ಟುಕೊಂಡು ನಾವು ಓದಿದಾಗ ಆ ಒಂದು ವಚನವು ನಮಗೆ ಅರ್ಥ ಆಗುತ್ತೆ ರೀ ಇಲ್ಲದೆ ಹೋದರೆ ಅರ್ಥ ಆಗೋದಿಲ್ಲ ಓದಿಕೊಂಡು ಹೋದರೂ ಅರ್ಥ ಆಗೋದಿಲ್ಲ ಓದಿದ ನಂತರ ಪರಿಶೋಧನೆ ಮಾಡಿ ತಿಳ್ಕೊಳ್ಬೇಕಾಗತ್ತೆ ಒಂದು ಸಾರಿ ಒಂದು ವಚನವನ್ನು ನಾವು ಪರಿಶೋಧನೆ ಮಾಡಿಕೊಳ್ಳೋಣ ಒಂದು ಸಾರಿ ಒಂದನೇ ಶತಮಾನದಲ್ಲಿ ಪೇತ್ರನು ಒಂದು ಮಾತನ್ನು ಬರೀತಾ ಇದ್ದಾನೆ ನೋಡಿ ಒಂದನೇ ಪೇತ್ರನು ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಹತ್ತನೇ ವಚನ ಹನ್ನೊಂದನೇ ವಚನವನ್ನು ನೋಡೋಣ ದೇವರು ನಿಮಗೆ ತೋರಿಸಿರುವ ಕೃಪೆಯನ್ನು ಕುರಿತು ಮುಂತಿಡಿಸಿದ ಪ್ರವಾದಿಗಳು ಈ ರಕ್ಷಣೆಯ ವಿಷಯದಲ್ಲಿ ಸೂಕ್ಷ್ಮವಾಗಿ ವಿಚಾರಿಸಿ ಪರಿಶೋಧನೆ ಮಾಡಿದರು ತಮ್ಮಲ್ಲಿದ್ದ ಕ್ರಿಸ್ತನ ಆತ್ಮನು ಕ್ರಿಸ್ತನಿಗೆ ಬರಬೇಕಾದ ಬಾಧೆಗಳನ್ನು ಅವುಗಳ ತರುವಾಯ ಉಂಟಾಗುವ ಪ್ರಭಾವವನ್ನು ಮುಂದಾಗಿ ತಿಳಿಸಿದಾಗ ಆತನು ಯಾವ ಕಾಲವನ್ನು ಇಲ್ಲವೇ ಎಂಥ ಕಾಲವನ್ನು ಸೂಚಿಸುವನೆಂಬುದನ್ನು ಅವರು ಪರಿಶೋಧನೆ ಮಾಡಿದರು ಅವರು ಪರಿಶೋಧನೆ ಮಾಡಿದರು ಅಂದರೆ ಕ್ರಿಸ್ತ ಪೂರ್ವದಲ್ಲಿ ಪ್ರವಾದಿಗಳು ಇದ್ದಾರೆ ನೋಡಿ ಈ ಪ್ರವಾದಿಗಳು ಕೆಲವು ಪ್ರವಾದನೆಯನ್ನು ಬರೆದಿದ್ದಾರೆ ಬರೆದಿರುವಾಗ ಅವರು ಯಾವ ಕಾಲವನ್ನು ಕುರಿತು ಯಾವ ಸಮಯವನ್ನು ಕುರಿತು ಯಾರನ್ನು ಕುರಿತು ಹೇಳಿದ್ದಾರೆ ಎಂದು ಅವರು ಪರಿಶೋಧನೆ ಮಾಡಿದ್ದಾರೆ ಅದೇ ಪ್ರಕಾರ ಅಪೋಸ್ತಲರು ಕೂಡ ಪರಿಶೋಧನೆ ಮಾಡಿದ್ದಾರೆ ಏನ್ರಿ ಅದೇ ಪ್ರಕಾರ ಅಪೋಸ್ತಲರು ಕೂಡ ಪರಿಶೋಧನೆ ಮಾಡಿ ತಿಳಿದುಕೊಂಡಿದ್ದಾರಂತೆ ನಾವು ಕೂಡ ಕಾಲವನ್ನು ಏನ್ರಿ ಕಾಲವನ್ನು ಸಂದರ್ಭವನ್ನು ಏನ್ರಿ ಆ ಒಂದು ವಚನಗಳಲ್ಲಿ ಬರೆಯಲ್ಪಟ್ಟಿರುವಂತಹ ಭಾವನೆಗಳನ್ನು ಆಲೋಚನೆ ಮಾಡಿ ಪರಿಶೋಧನೆ ಮಾಡಿ ತಿಳ್ಕೊಳ್ಬೇಕಂತೆ ಅಂದ್ರೆ ದೇವರ ವಾಕ್ಯದಲ್ಲಿ ಎಚ್ಚರಿಕೆ ಇರಬೇಕು ಆಲೋಚನೆ ಮಾಡಬೇಕು ಪರಿಶೋಧನೆ ಮಾಡಬೇಕು ಪರಿಶೋಧನೆ ಮಾಡಿದಾಗ ದೇವರ ವಚನಗಳು ನಮಗೆ ಅರ್ಥ ಆಗುತ್ತೆ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಮೆಲ್ಕಿ ಸೇದಕನು ಎಂಬ ಹೆಸರಿರುತ್ತೆ ಅದು ಯಾರನ್ನು ಕುರಿತು ಹೇಳಲ್ಪಟ್ಟಿದೆ ಅಂತ ನೋಡುವಾಗ ಯೇಸು ಕ್ರಿಸ್ತನನ್ನು ಕುರಿತೇ ಹೇಳಲ್ಪಟ್ಟಿದೆ ಆದರೆ ಅಲ್ಲಿ ಕೆಲವರು ಆ ವಚನವನ್ನು ಓದಿ ತುಂಬ ಜನ ಗೊಂದಲದಲ್ಲಿ ಇದ್ದಾರೆ ಯಾವ ರೀತಿ ಗೊಂದಲದಲ್ಲಿ ಇದ್ದಾರಂತ ನೋಡುವಾಗ ಇಬ್ರಹರಿಗೆ ಬರೆದ ಪತ್ರಿಕೆ ಏಳನೇ ಅಧ್ಯಾಯ ಒಂದನೇ ವಚನದಿಂದ ಮೂರನೇ ವಚನದ ತನಕ ನೋಡೋಣ ಪ್ರಿಯರಾದ ದೇವರ ಈ ಮೇಲ್ಕಿ ಸೇದೇಕನು ಸಾಲೇಮಿನ ಅರಸನು ಪರಾತ್ಪರನಾದ ದೇವರ ಯಾಜಕನು ಆಗಿದ್ದನು ರಾಜನನ್ನು ಒಡೆದು ಹಿಂದಿರುಗಿ ಬರುತ್ತಿದ್ದ ಅಬ್ರಹಾಮನನ್ನು ಎದುರುಗೊಂಡು ಅವನನ್ನು ಆಶೀರ್ವದಿಸಿದನು ಅವನಿಗೆ ಅವನಿಗೆ ಅಬ್ರಾಹಾಮನು ತಾನು ಜಯಿಸಿಕೊಂಡು ಬಂದಿದ್ದ ಎಲ್ಲ ವಸ್ತುಗಳಲ್ಲಿ ಹತ್ತನೆಯ ಒಂದು ಭಾಗವನ್ನು ಕೊಟ್ಟನು ಅವನ ಹೆಸರಿನ ಅರ್ಥವು ನೀತಿ ರಾಜ ಎಂಬುದು ಇದಲ್ಲದೆ ಅವನು ಸಾಲೇಮಿನ ರಾಜ ಅಂದರೆ ಸಮಾಧಾನ ರಾಜ ಅವನಿಗೆ ತಂದೆಯು ತಾಯಿಯು ವಂಶಾವಳಿಯು ಇಲ್ಲ ವಂಶಾವಳಿಯೂ ಇಲ್ಲ ಜನ್ಮದ ಆರಂಭವೂ ಆಯುಷದ ಅಂತ್ಯವೂ ಇಲ್ಲ ಅವನು ದೇವರ ಮಗನಿಗೆ ಸಮಾನ ಮಾಡಲ್ಪಟ್ಟಿದ್ದಾನೆ ಅವನು ನಿರಂತರವಾಗಿ ಯಾಜಕನಾಗಿರುವನು ನೋಡಿ ಪ್ರಿಯರಾದ ಮೆಲ್ಕಿ ಮೆಲ್ಕಿಚೇದಕನು ಎಂಬುವಂತಹ ಸಾಲೇಮಿನ ಅರಸನು ಅಬ್ರಹಾಮನ ಕಾಲದಲ್ಲಿ ನೋಡಿದನಂತೆ ದರ್ಶನ ಕೊಟ್ಟು ಅಬ್ರಹಾಮನು ಈ ಒಂದು ವಚನವನ್ನ ಹಿಡಿದುಕೊಂಡು ಪ್ರಿಯರಾದ ದೇವರ ಮಕ್ಕಳಿರ ಈ ಸೇದಕನು ಯಾರು ಏಸು ಕ್ರಿಸ್ತನ ಅಥವಾ ಬೇರೆ ಯಾರ ಅಂತ ತುಂಬಾ ಜನ ಗೊಂದಲದಲ್ಲಿದ್ದಾರೆ ಇದು ಏಸು ಕ್ರಿಸ್ತನ ಕುರಿತೇ ಹೇಳಿದ್ದಾರೆ ದೇವರು ಭಕ್ತರ ಮೂಲಕ ಆದ್ರೆ ಇಲ್ಲಿ ಒಂದು ವಚನ ನಮ್ಗೆ ಗೊಂದಲದಲ್ಲಿ ಉಂಟು ಮಾಡುತ್ತೆ ಏನದು ವಚನ ಅಂತ ನೋಡುವಾಗ ಆತನಿಗೆ ತಂದೆಯೂ ತಾಯಿಯೂ ವಂಶಾವಳಿಯೂ ಇಲ್ಲ ಜನ್ಮದ ಆರಂಭವೂ ಆಯುಷ್ಯದ ಅಂತ್ಯವೂ ಇಲ್ಲ ಅಂತ ಇರುತ್ತೆ ಈ ಒಂದು ವಚನವನ್ನು ಓದಿದಾಗ ಏಸು ಕ್ರಿಸ್ತನು ಅಲ್ಲ ಅವರು ಬೇರೆಯವರು ಅವರು ಇನ್ನೊಬ್ಬರು ಹಾಗೆ ಹೀಗೆ ಅಂತ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಹೇಳ್ಕೊಳ್ತಾರೆ ಕೆಲವರು ಏಸು ಕ್ರಿಸ್ತನಂತ ಅಂತ ಹೇಳಿಕೊಂಡು ಒಪ್ಪಿಕೊಂಡು ಸಮಾಧಾನವಾಗಿರ್ತಾರೆ ಇನ್ನು ಕೆಲವರು ಒಂದು ವೇಳೆ ಯೇಸು ಕ್ರಿಸ್ತನಾಗಿದ್ರೆ ತಂದೆ ಇಲ್ಲ ತಾಯಿ ಇಲ್ಲ ವಂಶವಳಿ ಇಲ್ಲ ಅಂತ ಇಲ್ಲಿ ಬರೆಯಲ್ಪಟ್ಟಿದೆ ಆಗಿರುವಾಗ ಭೂಮಿಯ ಮೇಲೆ ಮರೆಯಮಳಿದ್ದಾಳಲ್ಲ ಪರಲೋಕದಲ್ಲಿ ತಂದೆಯಾದ ದೇವರಿದ್ದಾನಲ್ಲ ಅಂದ್ರೆ ತಂದೆಯಾದ ದೇವರಿದ್ದಾನೆ ಭೂಲೋಕದಲ್ಲಿ ನೋಡುವಾಗ ಮರೆಯ ಮಳಿದ್ದಾಳೆ ಮತ್ತೆ ವಂಶವಳಿ ಇಲ್ಲ ಅಂತ ಬರೆಯಲ್ಪಟ್ಟಿದೆ ಇದು ಹೇಗೆ ಅಂತ ಹೇಳಿ ತುಂಬಾ ಜನ ಗೊಂದಲದಲ್ಲಿ ಇದ್ದಾರೆ ಗೊಂದಲದಲ್ಲಿ ಆದರೆ ಪ್ರಿಯರಾದ ದೇವರ ಮಕ್ಕಳಿರಾಮ್ ಇದು ಒಂದು ಕಾಲದಲ್ಲಿ ಕ್ರಿಸ್ತ ಪೂರ್ವ ಅಬ್ರಹಾಮನ ಕಾಲದಲ್ಲಿ ಸೇದಕನು ಎಂಬುವಂತ ಯಾಜಕನಾಗಿ ಬಂದಿರುವಂತ ಇವರಿದ್ದಾರೆ ನೋಡಿ ಅಬ್ರಹಾಮನ ಕಾಲದ ಅಂದರೆ ಕ್ರಿಸ್ತ ಪೂರ್ವ ಎರಡು ಸಾವಿರದ ಇನ್ನೂರು ವರ್ಷಗಳಲ್ಲಿ ಕ್ರಿಸ್ತ ಪೂರ್ವ ಎರಡು ಸಾವಿರದ ಇನ್ನೂರ ಐವ ಎರಡು ಸಾವಿರದ ಮುನ್ನೂರ ಐವತ್ತರಲ್ಲಿ ಈ ಒಂದು ದರ್ಶನವನ್ನು ಅಬ್ರಹಾಮನು ನೋಡಿದ್ದಾನೆ ಅಬ್ರಹಾಮನಿಗೆ ಈತನು ಕಂಡಿದ್ದಾನೆ ಇಲ್ಲಿ ರೀತಿ ಆ ಮಾತಂತೂ ನೋಡುವಾಗ ಆದಿಕಾಂಡ ಹದಿನಾಲ್ಕನೇ ಅಧ್ಯಾಯ ಹದಿನೆಂಟನೇ ವಚನವನ್ನು ನೋಡೋಣ ಸಾಲೇಮಿನ ಅರಸನಾದ ಮೆಲ್ಕಿ ಚೇದೇಕನು ಸಹ ಬಂದು ರೊಟ್ಟಿಯನ್ನು ದ್ರಾಪ್ಯ ರಸವನ್ನು ಕೊಟ್ಟನು ಇವನು ಪರತ್ಪರನ ದೇವರ ಯಾಜಕನಾಗಿದ್ದು ಅಬ್ರಹಮನನ್ನು ಆಶೀರ್ವದಿಸಿ ಭೂಮಿ ಆಕಾಶಗಳನ್ನು ನಿರ್ಮಾಣ ಮಾಡಿದ ಪರತ್ಪರನ ದೇವರ ಆಶೀರ್ವಾದವು ಅಬ್ರಹಮನಿಗೆ ಆಗಲಿ ಪರಾತ್ಪರನಾದ ದೇವರು ನಿನ್ನ ಶತ್ರುಗಳನ್ನು ನಿನ್ನ ಕೈಗೆ ಒಪ್ಪಿಸಿದಕ್ಕಾಗಿ ಆತನಿಗೆ ಸ್ತೋತ್ರ ಎಂದು ಹೇಳಿದನು ಅಂದ್ರೆ ಕ್ರಿಸ್ತ ಪೂರ್ವ ಎರಡ್ ಸಾವಿರದ ಒಂದೂರ ಐವತ್ತರಲ್ಲಿ ಅಬ್ರಹಮನಿಗೆ ದರ್ಶನ ಕೊಟ್ಟಿದ್ದಾರೆ ಯಾರು ಕಂಡಿದ್ದಾರೆ ಅಂತ ನೋಡುವಾಗ ಮೆಲ್ಕಿ ಸೇದಕನು ಅಂದ್ರೆ ಅಬ್ರಹಾಮನಿಗೆ ದರ್ಶನ ಕೊಟ್ಟಾಗ ಈ ಮೆಲ್ಕಿ ಸೇದಕನಾಗಿರುವಂತಹ ಈತನಿಗೆ ತಂದೆ ತಾಯಿಗಳಿದ್ದಾರೆ ಭೂಮಿಯ ಮೇಲೆ ಅಂದ್ರೆ ಭೂಮಿಯ ಮೇಲೆ ತಂದೆ ತಾಯಿ ವಂಶಾವಳಿ ಇಲ್ಲದವರು ಅಂತ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಇದೆ ನೋಡಿ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಇರುವಂತ ಒಂದು ಮಾತು ಆಲೋಚನೆ ಮಾಡುವಾಗ ಭೂಮಿಯ ಮೇಲೆ ಮೇಲ್ಕಿ ಸೇದಕನು ಎಂಬುವಂತ ಈ ನೀತಿ ರಾಜನು ನೀತಿಗೆ ಅರಸನು ಸಾಲೇಮಿನ ಅರಸನು ಆಗಿರುವಂತಹ ಈ ಮೆಲ್ಕಿ ಸೇದಕನಾಗಿರುವಂತಹ ಈತನು ಕ್ರೈಸ್ತ ಪೂರ್ವದಲ್ಲಿ ಅಬ್ರಹಾಮನ್ಗೆ ದರ್ಶನ ಕೊಟ್ಟಾಗ ತಂದೆ ತಾಯಿ ವಂಶಾವಳಿ ಇಲ್ಲದವನಾಗಿ ದರ್ಶನ ಕೊಟ್ಟಿದ್ದಾನೆ ಬಂದಿದ್ದಾನೆ ಪ್ರಿಯರಿ ನೋಡಿದ್ದಾನೆ ಅಬ್ರಾಹಮನ್ ನೋಡಿದ್ದಾನೆ ಅಲ್ಲಿ ಏನಾದರೂ ಮೆಲ್ಕಿ ಏನಾದರೂ ಭೂಮಿಯ ಮೇಲೆ ಭೌತಿಕವಾದಂಥ ತಾಯಿ ಇದ್ದಾಳ ಒಂದನೇ ಶತಮಾನದಲ್ಲಿ ಈ ತಾಯಿ ಪಡೆದೇ ಆದರೆ ಇದು ಬರೆಯಲ್ಪಟ್ಟಿರುವಂಥ ವಚನ ಆಲೋಚನೆ ಮಾಡುವಾಗ ಕ್ರಿಸ್ತ ಪೂರ್ವದಲ್ಲಿ ಅಬ್ರಹಾಮನಿಗೆ ದರ್ಶನ ಕೊಟ್ಟಿರುವಂಥ ಕಾಲವನ್ನು ಕುರಿತು ಭಕ್ತನು ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಭಕ್ತರು ಹೇಳ್ತಾ ಇದ್ದಾರೆ ಅಪೋಸ್ಟ್ನಾಗಿರುವಂಥ ಪೌಲನು ಮೇಲ್ಕಿ ಚೇದಕನನ್ನು ಕುರಿತು ಹೇಳ್ತಾ ಇದ್ದಾರೆ ಮೇಲ್ಕಿ ಛೇದಕನಾಗಿರುವಂತಹ ಈ ಯಾಜಕನು ಮಹಾಯಾಜಕನು ಪ್ರಿಯರಾದ ದೇವ್ರ ಮಕ್ಕಳಿರ ಅಬ್ರಹಾಮನಿಗೆ ದರ್ಶನ ಕೊಟ್ಟಾಗ ಆತನಿಗೆ ತಂದೆ ತಾಯಿ ವಂಶಾವಳಿ ಇಲ್ವಂತೆ ಅದನ್ನು ಕುರಿತು ಹೇಳಿದ್ದಾನೆ ಪ್ರಿಯರಾದ ದೇವ್ರ ಮಕ್ಕಳಿರ ನಾವೇನ್ ಮಾಡ್ತೀವಿ ಏಸು ಕ್ರಿಸ್ತನಿಗೆ ತಂದೆ ತಾಯಿ ವಂಶಾವಳಿ ಇಲ್ಲ ಒಂದು ವೇಳೆ ಏಸು ಕ್ರಿಸ್ತನೇ ಮೇಲ್ಕಿ ಛೇದಕನು ಅಂದುಕೊಂಡ್ರೆ ಮತ್ತೆ ಇಬ್ಬರೇರಿಗೆ ಬರೆದ ಪತ್ರಿಕೆಯಲ್ಲಿ ಏಳನೇ ಅಧ್ಯಾಯ ಮೂರನೇ ವಚನದಲ್ಲಿ ನೋಡುವಾಗ ತಂದೆ ತಾಯಿ ಇಲ್ಲದವನು ವಂಶಾವಳಿ ಇಲ್ಲದವನು ಅಂತ ಬರೆಯಲ್ಪಟ್ಟಿದೆ ಆಗಿರುವಾಗ ಯೇಸು ಕ್ರಿಸ್ತನಿಗೆ ಯಾವ ರೀತಿ ತೋರಿಸ್ತೀರಾ ಯಾವ ರೀತಿ ಇದು ಸರಿ ಆಗುತ್ತೆ ಇದು ತಪ್ಪು ಇದು ಬೇರೆಯವ್ರಿಗೆ ಯಾರಿಗೂ ಬರೆಯಲ್ಪಟ್ಟಿದೆ ಅಂತ ತುಂಬಾ ಜನ ಹೇಳ್ಕೊಳ್ತಾ ಇರ್ತಾರೆ ರೀ ಇದು ಕ್ರಿಸ್ತ ಪೂರ್ವದಲ್ಲಿ ಅಬ್ರಹಾಮನಿಗೆ ದರ್ಶನ ಕೊಟ್ಟಾಗ ನಡೆದಿರುವಂತ ವಿಷಯವನ್ನು ಹೇಳಿದ್ದಾರೆ ವಿನಃ ಹೊಸ ಒಡಂಬಡಿಕೆಯಲ್ಲಿ ಏಸು ಕ್ರಿಸ್ತನ ಕುರಿತು ಹೇಳ್ತಾ ಇಲ್ಲ ರೀ ಅಂದರೆ ಕ್ರಿಸ್ತ ಪೂರ್ವದಲ್ಲಿ ಯಾಜಕನಾಗಿ ಕಂಡಿದ್ದಾನೆ ಅಂದರೆ ಮೆಲ್ಕಿ ಛೇದಕನಾಗಿ ಕ್ರಿಸ್ತ ಪೂರ್ವದಲ್ಲಿ ಯಾರಿಗೆ ಅಬ್ರಹಾಮನಿಗೆ ಆಗ ಕ್ರಿಸ್ತ ಪೂರ್ವದಲ್ಲಿ ಆಗ ತಂದೆ ತಾಯಿಗಳಿದ್ದಾರ ಭೌತಿಕವಾಗಿ ಭೂಲೋಕದಲ್ಲಿ ಇಲ್ವಲ್ಲ ಅದನ್ನು ಕುರಿತು ಅಲ್ಲಿ ಹೇಳಿದ್ದಾರೆ ವಿನಃ ನಾವು ಬೇರೆ ಬೇರೆ ಆಲೋಚನೆಯಲ್ಲಿ ಹೋಗ್ತೀವಿ ಇದು ಪರಿಶೋಧನೆ ಮಾಡಬೇಕು ಅಂದ್ರೆ ದೇವರ ವಾಕ್ಯಗಳನ್ನ ಪರಿಶೋಧನೆ ಮಾಡುವಾಗ ಅರ್ಥ ಆಗುತ್ತೇ ವಿನಃ ಪರಿಶೋಧನೆ ಮಾಡದೆ ಹೋದ್ರೆ ಅರ್ಥ ಆಗೋದಿಲ್ಲ ರೀ ಏನ್ರಿ ಈ ರೀತಿ ಬೈಬಲನ್ನು ಪರಿಶೋಧನೆ ಮಾಡಿದ್ರೆ ಅನೇಕ ವಿಷಯಗಳು ನಮ್ಗೆ ಗೊತ್ತಾಗುತ್ತೆ ರೀ ಏನ್ರಿ ಈ ರೀತಿ ಅನೇಕ ವಿಷಯಗಳು ಗೊತ್ತಾಗ ಅನೇಕ ವಿಷಯಗಳಿದೆ ಪರಿಶೋಧನೆ ಮಾಡಿ ಪರಿಶೋಧನೆ ಮಾಡಿದರೆ ಅನೇಕ ವಿಷಯಗಳು ಗೊತ್ತಾಗುತ್ತೆ ಇಲ್ಲಿ ಒಂದು ವಚನ ಓದುವಾಗ ಒಂದು ವೇಳೆ ಅರ್ಥ ಆಗಿಲ್ಲ ಅಂದ್ರೆ ಇದು ಯಾವ ಕಾಲದಲ್ಲಿ ಹೇಳಲ್ಪಟ್ಟಿದೆ ಯಾರಿಗೆ ಹೇಳಲ್ಪಟ್ಟಿದೆ ಈ ವಚನದಲ್ಲಿರುವಂಥ ಭಾವನೆ ಏನು ಉದ್ದೇಶವೇನು ಯಾವ ಸಂದರ್ಭದಲ್ಲಿ ಹೇಳಿದ್ದಾರೆ ಇವೆಲ್ಲವನ್ನು ಕೂಡ ಇವೆಲ್ಲವನ್ನು ಕುರಿತು ಆಲೋಚನೆ ಮಾಡಿ ಪರಿಶೋಧನೆ ಮಾಡಿದಾಗ ಆ ವಚನದಲ್ಲಿರುವಂಥ ಉದ್ದೇಶವು ನಮಗೆ ಅರ್ಥ ಆಗುತ್ತೆ ಓಕೆನಾ ಯಾಕೆ ಓದ್ಬೇಕು ಬೈಬಲ್ ಅಂದ್ರೆ ಏನು ಗೊತ್ತಾಯ್ತು ಬೈಬಲ್ ಯಾವ ರೀತಿ ಓದಬೇಕು ಎನ್ನುವ ಸಂಗತಿ ಗೊತ್ತಾಯ್ತು ಈಗ ಬೈಬಲ್ ಗ್ರಂಥವನ್ನು ಯಾಕೆ ಓದಬೇಕು ಓಕೆನಾ ಬೈಬಲ್ ಗ್ರಂಥವನ್ನು ಯಾಕೆ ಓದಬೇಕು ಎನ್ನುವಂಥದ್ದನ್ನು ಹೇಳ್ತಾ ಇದ್ದೀನಿ ಒಂದ್ಸಾರಿ ಯೋಹಾನನ್ನು ಬರೆದ ಸುವಾರ್ತೆ ಐದನೇ ಅಧ್ಯಾಯ ಮೂವತ್ತೊಂಬತ್ತನೇ ವಚನ ಶಾಸ್ತ್ರಗಳಿಂದ ನಿತ್ಯ ಜೀವವು ದೊರೆಯುತ್ತದೆಂದು ನೀವು ನೆನೆಸಿ ಅವುಗಳನ್ನು ವಿಚಾರಿಸುತ್ತೀರಲ್ಲ ಅವುಗಳು ನನ್ನ ವಿಷಯದಲ್ಲಿ ಸಾಕ್ಷಿ ಕೊಡುವವುಗಳಾಗಿವೆ ಆದರೂ ಜೀವ ಹೊಂದುವುದಕ್ಕಾಗಿ ನನ್ನ ಬಳಿಗೆ ಬರುವುದಕ್ಕೆ ನಿಮಗೆ ಮನಸ್ಸಿಲ್ಲ ಅಂದ್ರೆ ಶಾಸ್ತ್ರದಲ್ಲಿ ಶಾಸ್ತ್ರದಲ್ಲಿ ಅಂದರೆ ದೇವರ ಶಾಸ್ತ್ರದಲ್ಲಿ ಅಂದ್ರೆ ಧರ್ಮಶಾಸ್ತ್ರದಲ್ಲಾಗಿರ್ಬೋದು ಹೊಸ ಒಡಂಬಡಿಕೆಯಲ್ಲಿ ಆಗಿರ್ಬೋದು ದೈವೋಕ್ತಿಗಳು ಅಂದ್ರೆ ದೇವರ ವಾಕ್ಯಗಳು ದೇವರ ಜ್ಞಾನವು ಇದರಲ್ಲಿ ಏನಿದೆ ಅಂತೆ ನಿತ್ಯ ಜೀವ ನಿತ್ಯ ಜೀವವೂ ಇದೆ ಈ ಲೋಕದಲ್ಲಿ ಸ್ನೇಹಿತರ ಬಂಧು ಮಿತ್ರರು ತಂದೆ ತಾಯಿಗಳಿರ್ಬೋದು ಅಣ್ಣ ತಮ್ಮಂದಿರು ಇರ್ಬೋದು ಗಂಡನ ಹೆಂಡತಿ ಇರ್ಬೋದು ಅಧಿಕಾರಿಗಳಿರ್ಬೋದು ಯಾರೇ ಇರ್ಬೋದು ಇವರು ಯಾರಲ್ಲಿ ಕೂಡ ನಿತ್ಯ ಜೀವವೂ ಇಲ್ಲ ನಾವು ನಿತ್ಯ ಜೀವವನ್ನು ಪಡಿಬೇಕಾದರೆ ಆಧಾರ ಏನು ನಮಗೆ ರುಜುವೇನಿದೆ ಯಾವುದ್ರ ಮೂಲಕ ನಿತ್ಯ ಜೀವವನ್ನು ಪಡೆಯುತ್ತೇವೆ ದೇವರ ವಚನಗಳ ಮೂಲಕ ನಿತ್ಯ ಜೀವವನ್ನು ಪಡೆಯುತ್ತೇವೆ ದೇವರ ವಚನದಲ್ಲಿ ಏನಿದೆ ದೇವರ ವಾಕ್ಯಗಳಲ್ಲಿ ಗ್ರಂಥದಲ್ಲಿ ಸತ್ಯವೇದ ಗ್ರಂಥದಲ್ಲಿ ನಿತ್ಯ ಜೀವವಿದೆ ಈ ನಿತ್ಯ ಜೀವವನ್ನು ಪಡಿಬೇಕಾದರೆ ನಾವು ದೇವರ ವಚನಗಳನ್ನು ವಾಕ್ಯಗಳನ್ನು ಓದಬೇಕು ಯಾಕೋ ಒಬ್ಬನು ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಇಪ್ಪತ್ತೊಂದು ಇಪ್ಪತ್ತೆರಡನೇ ವಚನವನ್ನು ಆದ ಕಾರಣ ಎಲ್ಲ ನೀಚತನವನ್ನು ಎಲ್ಲ ದುಷ್ಟತನವನ್ನು ತೆಗೆದುಹಾಕಿ ಮನುಷ್ಯನೊಳಗೆ ಬೇರೂರಿರುವ ವಾಕ್ಯಕ್ಕೆ ನಮ್ರತೆಯಿಂದ ಎಡೆಗುಡಿರಿ ಅದು ನಿಮ್ಮ ಆತ್ಮಗಳನ್ನು ರಕ್ಷಿಸುವುದಕ್ಕೆ ಸಾಮರ್ಥ್ಯ ಉಳ್ಳುವುದಾಗಿದೆ ವಾಕ್ಯದ ಪ್ರಕಾರ ನಡೆಯುವವರಾಗಿರಿ ಅದನ್ನು ಕೇಳುವವರು ಮಾತ್ರವೇ ಆಗಿದ್ದು ನಿಮ್ಮನ್ನು ನೀವೇ ಮೋಸಗೊಳಿಸಬೇಡಿರಿ ಅಂದ್ರೆ ವಾಕ್ಯಗಳ ಮೂಲಕ ಏನಿದೆಯಂತೆ ರಕ್ಷಣೆ ಇದೆ ಆತ್ಮ ರಕ್ಷಣೆ ಇದೆ ನಮ್ಮನ್ನು ಕಾಪಾಡುವಂಥದ್ದು ಯಾವುದು ವಾಕ್ಯವು ನಮ್ಮನ್ನು ಕಾಪಾಡುವಂಥದ್ದು ದೇವರ ವಚನಗಳು ದೇವರ ವಚನಗಳು ನಿನ್ನ ಆತ್ಮ ಕಾಪಾಡುತ್ತೆ ದೇವರ ವಾಕ್ಯಗಳು ನಿನ್ನನ್ನು ಕಾಪಾಡುತ್ತೆ ನಿನ್ನನ್ನು ರಕ್ಷಿಸುತ್ತೆ ನಿನ್ನನ್ನು ರಕ್ಷಿಸಬೇಕು ನೀನು ರಕ್ಷಣೆ ಹೊಂದಬೇಕಾದರೆ ದೇವರ ವಾಕ್ಯಗಳ ಮೂಲಕ ರಕ್ಷಣೆ ಹೊಂದುತ್ತಿವೆ ವಿನಃ ಏನರೀ ನಮ್ಮ ಮೂಲಕ ಅಲ್ಲ ಸೇವಕರ ಮೂಲಕ ಅಲ್ಲ ದೇವರ ವಚನಗಳ ಮೂಲಕ ರಕ್ಷಣೆಯನ್ನು ಪಡೆಯುತ್ತೇವೆ ಆದ್ದರಿಂದ ಪ್ರಿಯರಾದ ದೇವರ ಮಕ್ಕಳಿರ ಬೈಬಿಲ್ ಗ್ರಂಥವನ್ನು ಓದಬೇಕು ಬೈಬಲ್ ಗ್ರಂಥವನ್ನು ಓದಿದ ನಂತರ ಪಾಲಿಸಬೇಕು ಖಂಡಿತವಾಗಿ ವಾಕ್ಯದ ಪ್ರಕಾರ ನಡಿಬೇಕು ವಾಕ್ಯದ ಪ್ರಕಾರ ನಡೆಯದೇ ಹೋದರೆ ಖಂಡಿತವಾಗಿ ನಾವು ಮೋಸ ಹೋಗ್ತೀವಿ ಆದುದರಿಂದ ಪ್ರಿಯರಾದ ದೇವ್ರ ಮಕ್ಕಳಿರ ಪ್ರತಿಯೊಬ್ಬರು ಕೂಡ ಈ ಒಂದು ಅಂಶವನ್ನು ಖಂಡಿತವಾಗಿ ಪರಿಶೋಧನೆ ಮಾಡಿ ಖಂಡಿತವಾಗಿ ಅರ್ಥ ಮಾಡಿಕೊಳ್ಳಿ ದೇವರ ವಚನಗಳನ್ನು ಓದಿ ಓದಿದ ನಂತರ ಪಾಲಿಸಿ ಪಾಲಿಸದೆ ಹೋದರೆ ಪ್ರಯೋಜನ ಅಂತೂ ಏನಿಲ್ಲ ಖಂಡಿತವಾಗಿ ಪಾಲಿಸಬೇಕು ವಾಕ್ಯಗಳಿಗೆ ಒಳಪಡಬೇಕು ಖಂಡಿತವಾಗಿ ದೇವರ ವಚನಕ್ಕೆ ಒಳಪಟ್ಟು ಭಕ್ತಿಯಿಂದ ನಡ್ಕೊಳ್ಬೇಕು ಈ ರೀತಿ ನಡ್ಕೊಂಡಾಗ ಪ್ರಿಯರಾದ ದೇವರ ಮಕ್ಕಳಿರ ನಾವು ದೇವರು ಇರುವಂಥ ಮಹಾಲೋಕವನ್ನು ಪಡೆಯುತ್ತೇವೆ ಗೊತ್ತಾಯ್ತ ಪ್ರಿಯರೇ ಬೈಬಿಲ್ ಅಂದರೆ ಏನು ಏನೇ ಬೈಬಿಲ್ ಅಂದರೆ ಏನು ಬಿಬ್ಲಾಸ್ ಎಂಬುವಂಥ ಪದದಿಂದ ಬೈಬಲ್ ಎಂಬ ಪದವು ಅನುವಾದ ಮಾಡಿದ್ದಾರೆ ಅದಕ್ಕೆ ಅರ್ಥ ಏನು ಗ್ರಂಥವು ಇಲ್ಲ ಪುಸ್ತಕಗಳ ಸಮುದಾಯವು ಗ್ರಂಥವು ಪುಸ್ತಕಗಳ ಸಮುದಾಯವು ಅಂತ ಅರ್ಥ ಬೈಬಲನ್ನು ಅನ್ನು ಹೇಗೆ ಓದಬೇಕು ಪರಿಶೋಧನೆ ಮಾಡಿ ಓದಬೇಕು ಓಕೆನಾ ಬೈಬಲ್ ಅನ್ನು ಪರಿಶೋಧನೆ ಮಾಡಿ ಓದಬೇಕು ಪರಿಶೋಧನೆ ಮಾಡದೆ ಹೋದರೆ ಅರ್ಥ ಆಗೋದಿಲ್ಲ ಬೈಬಲ್ ಗ್ರಂಥವನ್ನು ಯಾರ ಮೂಲಕ ಬರೆಯಲ್ಪಟ್ಟಿದೆ ಭಕ್ತರ ಮೂಲಕ ಪವಿತ್ರಾತ್ಮನ ಪ್ರೇರಣೆಯಿಂದ ಬರೆಯಲ್ಪಟ್ಟಿದೆ ಓಕೆ ಇವೆಲ್ಲವನ್ನು ಕೂಡ ಮನಸ್ಸಿನಲ್ಲಿ ಇಟ್ಟುಕೊಂಡು ಪ್ರಿಯರಾದ ದೇವ್ರ ಮಕ್ಕಳಿರ ಎಕ್ಸಾಮ್ಸ್ ಯಾರಾದರೂ ಬರೀಬೇಕಂದ್ರೆ ಖಂಡಿತವಾಗಿ ಇವೆಲ್ಲವೂ ಕೂಡ ಮನಸ್ಸಿನಲ್ಲಿರಬೇಕು ಆದಿಕಾಂಡದಿಂದ ಪ್ರಕಟಣೆ ಗ್ರಂಥದವರೆಗೆ ಎಲ್ಲ ವಿಷಯಗಳನ್ನು ನೀವು ತಿಳ್ಕೊಳ್ಬೇಕು ಪರಿಶೋಧನೆ ಮಾಡಬೇಕು ಆ ನಂತರ ಪರೀಕ್ಷೆ ಬರೀಲಿಕ್ಕೆ ಸಿದ್ಧರಾಗಬೇಕು ಪ್ರಿಯರಾದ ದೇವ್ರ ಮಕ್ಕಳಿರ ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ತಂದೆಯಾದ ದೇವರೇ ನಿಮಗೆ ವಂದನೆಗಳು ಸ್ತೋತ್ರಗಳು ಎಷ್ಟು ತನಕ ಬೈಬಲ್ ಅಂದರೆ ಏನು ಹೇಗೆ ಓದಿದರೆ ಅರ್ಥ ಆಗುತ್ತೆ ಯಾಕೆ ಓದಬೇಕು ಕೆಲವು ವಿಷಯಗಳನ್ನು ವಾಕ್ಯದ ಮೂಲಕ ನಿಮ್ಮ ಮಕ್ಕಳಿಗೆ ತಿಳಿಸ್ಕೊಟ್ಟಿದ್ದೀನಿ ತಂದೆ ಎಷ್ಟು ಮಂದಿ ವಾಕ್ಯಗಳನ್ನು ಅರ್ಥ ಮಾಡಿಕೊಂಡಿದ್ದಾರೋ ಅವರೆಲ್ಲರನ್ನು ಕೂಡ ಆಶೀರ್ವದಿಸಿ ಅದೇ ರೀತಿಯಲ್ಲಿ ನಿಮ್ಮ ಮಗನಾದ ಮನೋಜ್ ಕುಮಾರ್ ಕೂಡ ನಿಮ್ಮ ವಾಕ್ಯಗಳನ್ನು ಹೇಳಲಿಕ್ಕೆ ಸಿದ್ಧರಾಗಿದ್ದಾರೆ ನಿಮ್ಮ ಮಗನನ್ನು ಕೂಡ ಆಶೀರ್ವದಿಸಿ ಕೇಳುವಂಥ ಪ್ರತಿಯೊಬ್ಬರನ್ನು ಕೂಡ ಆಶ್ರವದಿಸಿ ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಂಡು ಭಕ್ತಿಯಿಂದ ಜೀವಿಸಲಿಕ್ಕೆ ಸಹಾಯ ಮಾಡಿ